च धर्मस्य सेमस्वूिणी अवतार रामकृष्णाय ते पवित्रं चरितं यस्याह पवित्रं जीवनं तथा पवित्रता पवित्रतावरिण्यई कुर्मो नमो नमः नम नम श्रीयतिराजा विवेकानंदसूरए सचिस्सुखस्वू स्वामिने नेतापहारीणी ಓಂ ಸರ್ವ ಶಿವೆ ಸರ್ವಾರ್ಥ ಸಾಧಿಕೆ ಸರ್ವಾರ್ಥಸಾಧಿಕೆ ಶರಣ್ಯತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುತಿ ಪ್ರಕೃತಿ ಪರಮಂ ಇದನ್ನು ನೋಡ್ತಾ ಇದ್ವಿ ಅದು ನಿಂತೋಗಿದ್ವಿ ಈ ಎರಡನೇ ಚರಣದ ಮೋಹಗತಾನ್ ಸುತಾನ್ ಇದನ್ನು ವರ್ಣಿಸ್ತಾ ಇದ್ವಿ ಅದರ ಇನ್ನೊಂದು ಚುಟುಕು ಸ್ವಲ್ಪ ಕೊನೆಯಲ್ಲಿ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಮೂರನೇ ಚರಣಕ್ಕೆ ಹೋಗೋಣ ಆಗಲಿ ಇವತ್ತನೇದು ಹದಿನಾರನೇ ಉಪನ್ಯಾಸ ನಾವು ಎರಡನೇ ಚರಣಕ್ಕೆ ದಾಟಿಲ್ಲ ಇನ್ನು ಆದರೆ ಯಾವುದೋ ಒಂದು ಅಂದರೆ ಒಂದು ಒಂದು ಉಪನ್ಯಾಸಕ್ಕೆ ಮುಗಿಸ್ಬೇಕು ಹೀಗೇನು ಲೆಕ್ಕ ಹಾಕ್ಕೊಂಡ್ರೆ ನನಗೆ ಸಮಾಧಾನ ಆಗೋಲ್ಲ ಅದಕ್ಕೆ ನಾನು ಏನು ಇದಿಟ್ಕೊಂಡು ಗಡಿ ಇಟ್ಕೊಂಡಿಲ್ಲ ಆಮೇಲೆ ಆಲೋಚನೆ ತಿಂಗಳಿಗೆ ಒಂದೇ ಆದರೂ ಪರವಾಗಿಲ್ಲ ನಿಮ್ಗೆ ಒಂದು ತಿಂಗಳು ಆದಮೇಲೆ ಮತ್ತೆ ಏನೋ ಇದ್ದರೆ ಕಷ್ಟನೇ ಯಾಕಂದ್ರೆ ತುಂಬ ಕೆಲಸ ಮನೆ ಓಡಾಟ ಎಲ್ಲ ಇರ್ತಲ್ಲ ಆದರೂ ಪರವಾಗಿಲ್ಲ ಅಂದ್ಕೊಂಡು ಅದು ಎಷ್ಟು ನಿಧಾನಕ್ಕೆ ಹೋಗುತ್ತೋ ಅಷ್ಟು ನಿಧಾನಕ್ಕೆ ಹೋಗಲಿ ನಾನು ಕಳೆದ ಬಾರಿ ಈ ಗಿರೀಶ ಮತ್ತು ಈ ಹೃದಯರಾಮನ ಉದಾಹರಣೆಯನ್ನು ಕೊಟ್ಟು ಈ ಮೋಹಗತಾನ್ಗೂ ಸುತಾನ್ಗೂ ವ್ಯತ್ಯಾಸವನ್ನು ನಾನು ಉದಾಹರಣೆ ಮೂಲಕ ನಿಮಗೆ ನಿರೂಪಿಸಿದೆ ಆಮೇಲೆ ವಚನವೇದದ ಕೆಲವು ಭಾಗಗಳನ್ನ ಕೂಡ ಓದಿ ಹೇಳಿದೆ ಒಂದು ಮೂರ್ನಾಲ್ಕು ಜಾಗದಲ್ಲಿ ವೇದವನ್ನು ಓದು ಕೂಡ ಹೇಳಿದೆ ಇವತ್ತು ಅದೇ ಭಾಗವನ್ನು ಇಂಚೂರು ಮುಂದುವರಿಸ್ತೇನೆ ನೋಡಿ ನಾನು ಅದೇ ಹೇಳಿದ್ನಲ್ಲ ಏನು ಅಂದರೆ ನಾವು ಕಂಡದ್ದನ್ನು ಅಂದರೆ ಏನು ಅನುಭೂತಿಗಳು ಅಂದರೆ ಹಿರಿಯ ಸನ್ಯಾಸಿಗಳ ಮಾರ್ಗದರ್ಶನವನ್ನು ಪಡೆದ ಮೇಲೆ ನಮಗಾಗುವಂಥ ಅನುಭೂತಿಗಳು ಅದರ ಮೇಲೆ ನಮಗೊಂದು ಕಿಟಿಕೆ ಸಿಕ್ಕಿದ ಮೇಲೆ ನಾಳೆ ಹಿಂಗೆ ಆಗಬೇಕು ಅಥವಾ ಇದಕ್ಕಿಂತ ಮೀರಿಸ್ಬೇಕು ಆಗಬೇಕು ಅನ್ನೋದು ಕೂಡ ಒಂದು ರೀತಿ ಚೌಕಟ್ಟು ಚಿಕ್ಕದಾಗ್ಬಿಡ್ತದೆ ಯಾರೋ ಒಬ್ಬ ನಮ್ಮ ಯುವಕ ಸಂಘದಲ್ಲಿ ಒಬ್ಬ ಹೇಳ್ತಾ ಇದ್ದ ಯಾರೋ ಒಬ್ಬರನ್ನ ಹೆಸರು ಹೇಳ್ದ ಸ್ವಾಮೀಜಿ ನಾನು ಹಾಗಾಗಬೇಕು ಅಂತ ನಾನು ಹೇಳಿದೆ ಹಾಗಾಗಬೇಕು ಅಂತ ಯಾಕೆ ಇಟ್ಕೊಂತೀಯಿಂದ ಹಂಗಂದ್ರೆ ಏನು ಅಂತಂದ ಅದು ಇಟ್ಸ್ ಎ ಲಿಮಿಟೇಷನ್ ನಾನು ಇಂಥವನ್ನ ವ್ಯಕ್ತಿ ಥರ ದೇಶದ ಯಾರೋ ಒಬ್ಬ ಸೇವಕನ ಹೆಸರು ಹೇಳ್ದೆ ನಾನು ಹಂಗೆ ಆಗಬೇಕು ಹಂಗೆ ಇಟ್ಕೋಬೇಡ ಅವನ್ನ ಮೀರಬೇಕು ಅಂತ ಇಟ್ಕೋ ಅವಾಗ ಹಾಗಾದರೂ ಆಗ್ತಿ ಯಾವಾಗಲೂ ಅಷ್ಟೇ ನಾವು ಮೀರೋ ಅಂಥದ್ದು ಇಟ್ಕೊಂಡಾಗ ಅಟ್ಲೀಸ್ಟ್ ಹೋರಾಟದಲ್ಲಿ ಅಲ್ಲಿಗಾದರೂ ಬರ್ತೇವೆ ನಮ್ಮ ಆದರ್ಶವೇ ಚಿಕ್ಕದಾಗಿದ್ದರೆ ನಮ್ಮ ಮುಟ್ಟುವ ಗುರಿಯೂ ಕೂಡ ಕೊನೆಗೆ ಹೋಗ್ತಾ ಹೋಗ್ತಾ ಕಲ್ಪ ಅಲ್ಪ ಆಗ್ತದೆ ಈ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ ಒಂದು ಭಾಳ ಹಿಂದೆ ಯಾವಾಗ ಅಂತಲ್ಲ ಭಾಳ ಹಿಂದೆ ರಂಗನಾಥಾಜಿ ಮರದ್ದು ಅದೇ ಮಹಾರಾಜ್ ಉಪನ್ಯಾಸ ಎಲ್ಲ ಮಾಡಿ ಸಾಕಷ್ಟು ಕಡೆ ಓಡಾಟ ಎಲ್ಲ ಆದ್ಮೇ ಆಗ್ತಾ ಇತ್ತು ಆಗ ಪ್ರಾರಂಭ ಆಗಿತ್ತು ಅವ್ರಿಗೆ ಹೆಸರು ಬರಲಿಕ್ಕೆ ಶುರುವಾಗಿತ್ತು ಆವಾಗ ಹೇಳಿದ್ನಲ್ಲ ಹೋಲಿಮ್ ಬಹುಶಃ ಹೋಲಿ ಮದ ಡಿಸೈಪಲ್ಲು ಅನ್ಸುತ್ತೆ ಮಹಾರಾಜಿಗೆ ಹೇಳಿದರು ಏನು ನೀವು ಇಷ್ಟೊಂದೆಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ಹೆಸರು ಕೀರ್ತಿ ಬಂದಾತು ಪತನ ಆಗ್ಲಿಕ್ಕೆ ಸಾಧ್ಯ ಅಂದರೆ ಪತನ ಯಾಕೆ ಅಂದ್ರೆ ಒಂದು ವಿಚಾರ ತಿಳ್ಕೊಂಡಿರ್ಬೇಕು ಏನು ಗೊತ್ತೇ ನಾವು ಸ್ವಾಮಿ ಒಂದು ಕಡೆ ಹೇಳಿದ್ದಾರೆ ಕಂಪ್ಲೀಟ್ ವರ್ಷಲ್ಲಿ ನಿಮ್ಗೆ ಓದಿದ್ರೆ ನೆನಪಿರ್ತದೆ ಅಂದರೆ ಇದು ನಮ್ಮ ಮುಖ್ಯ ಆದ್ದರಿಂದ ನಾವು ಓದ್ಕೊಂಡಿರ್ತೇವೆ ಎವ್ರಿ ಔನ್ಸ್ ಆಫ್ ನೇಮ್ ಆ್ಯಂಡ್ ಫೇಮ್ ಈಸ್ ಅಟ್ ದ ಕಾಸ್ಟ್ ಆಫ್ ಯುವರ್ ಪ್ಯೂರಿಟಿ ಓದಿದ್ದೀರಾ ಯಾರಾದರೂ ಅದಕ್ಕೆ ನಮಗೆ ಇದೆಲ್ಲ ಓದಿದಾಗ ನಾವು ಅದಕ್ಕೆ ಆಲೋಚನೆ ಯಾಕೆ ಸನ್ಯಾಸಿಗಳು ಅಷ್ಟೊಂದು ಆಲೋಚನೆ ಮಾಡ್ತಾ ಒಂದು ಉಪನ್ಯಾಸ ಕೊಡಬೇಕು ಅಂದರೆ ಎವರಿ ಔನ್ಸ್ ಆಫ್ ನೇಮ್ ಆ್ಯಂಡ್ ಫೇಮ್ ಈಸ್ ಅಟ್ ದ ಕಾಸ್ಟ್ ಆಫ್ ಯುವರ್ ಪ್ಯೂರಿಟಿ ಸ್ವಾಮಿಜಿ ಹೇಳಿದ್ರೆ ಕಂಪ್ಲೀಟ್ ವರ್ಷ ಬೇಕಾದ್ರೆ ನಾನು ರೆಫರೆನ್ಸ್ ಯಾರು ಕೇಳಿದೆ ನಿನಗೆ ಒಂದು ಒಂದು ಗೂಟಕ್ಕಷ್ಟು ಹೆಸರು ಕೀರ್ತಿ ಬಂತೋ ನಿನ್ನದ ಪವಿತ್ರತೆಯನ್ನು ತ್ಯಾಗ ಮಾಡಿ ಇದು ಬಂದದ್ದು ಅದಕ್ಕೆ ಯಾಕೆ ಇದು ಸುತಾನ್ ಇಷ್ಟೊಂದು ಮುಖ್ಯ ಭಗವಂತ ಯಾರ್ಯಾರನ್ನ ಕಾರಣವಾಗಿ ಮಾಡ್ತಾನೇನು ಯಾರು ಸಂಪೂರ್ಣವಾಗಿ ಶರಣಾಗತರಾದರೂ ಅವರು ಮಾತ್ರ ನಿಜವ ನಿಜವಾದ ರೀತಿಯಲ್ಲಿ ಕಾರಣ ಆಗಲಿಕ್ಕೆ ಸಾಧ್ಯ ಟೂಲ್ ಇಲ್ಲ ಅಂತಂದರೆ ಅಸಾಧ್ಯ ಅದು ಕಾರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅದರಿಂದ ಮಹಾರಾಜ ರಂಗನಾಥ ಅದಕ್ಕೆ ಆ ದೃಷ್ಟಿಯಿಂದ ಅವ್ರು ಹೇಳಿದ್ರು ಅನಿಸುತ್ತೆ ಸ್ವಾಮೀಜಿ ನಿಮಗೆ ಹೆಸರು ಬಕ್ಕಿರ್ತೀವಿ ಬಂದಾತು ಏನು ಮಾಡ್ತೀರಿ ನೀವು ಯು ವಿಲ್ ಫಾಲ್ ಅದಕ್ಕೆ ಮಹಾರಾಜ್ ಏನು ಹೇಳಿದರು ವೇರ್ ಡು ಐ ಫಾಲ್ ಎಲ್ಲಿ ಬೆಳಿತೇನೆ ನಾನು ಐ ವಿಲ್ ಫಾಲ್ ಅಟ್ ದ ಫೀಟ್ ಆಫ್ ಮೈ ಹೋಲಿ ಮದರ್ ಅವರಿಗೆ ಕನ್ವಿಕ್ಷನ್ ನೋಡಿ ಹೇಗಿದೆ ಅಂತ ಈ ಜನರಲ್ಲಾಗಿ ಏನಾಗುತ್ತೆ ಯಾರು ಹೇಳಿದ ತಕ್ಷಣ ನಮ್ಮ ಭಯ ಹೌದು ಹಿರಿಯರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಕೆಲಸ ಕಾರ್ಯ ಕಡಿಮೆ ಮಾಡೋಕ್ಕೋಗು ಬೇಡ ಅಂತ ಆದರೆ ಅವರ ಶ್ರದ್ಧೆ ಆಗಿತ್ತು ಮಾರ ಶ್ರದ್ಧೆ ವೇರ್ ಡು ಐ ಫಾಲ್ ಐ ಫಾಲ್ ಅಟ್ ದ ಫೀಟ್ ಆಫ್ ಮೈ ಮದರ್ ಹೋಲಿ ಮದರ್ ಅವ್ರ ಕೊನೆಯವರೆಗೂ ಹಾಗೆ ಇದ್ದರೆ ಅದಕ್ಕೆ ಅವರ ಅಲ್ಲಿ ಒಬ್ಬರು ನಮ್ಮ ಹಿರಿಯ ಸನ್ಯಾಸಿಗಳು ಈಗ ಹಿರಿಯರು ಆ ಕಿರಿಯರಾಗಿದ್ದರು ಅವರೇ ಒಂದು ಅನುಭವವನ್ನು ಬರೆದಿದ್ದಾರೆ ಅವರು ರಂಗನಾಥಾಂಜಿ ಮಹಾರಾಜರ ಉಪನ್ಯಾಸಗಳು ಇತ್ಯಾದಿಗಳನ್ನು ಜೀವನವನ್ನೆಲ್ಲ ತಿಳಿದ ಮೇಲೆ ಹೈದರಾಬಾದ್ ಆಶ್ರಮಕ್ಕೆ ಹೋಗಿ ಸೇರಬೇಕು ಅಂತ ಹೋಗಿ ಬ್ರಹ್ಮಚಾರಿಯಾಗಿ ಹೈದರಾಬಾದ್ ಹೋಗಿ ಸೇರಿಕೊಂಡರು ಅವಾಗ ಮಹಾರಾಜಿ ಇನ್ಚಾರ್ಜ್ ಆಗಿದೆ ಅಧ್ಯಕ್ಷರಾಗಿದ್ದರು ಬ್ರಹ್ಮಚಾರಿಯಾಗಿ ಸೇರಿದ್ದಾರೆ ಅವರು ಪತ್ರದ ವ್ಯವಹಾರ ಮಾಡಿದರು ಸ್ವಾಮೀಜಿ ಬರ್ತಾಯಿನಿ ಹೀಗೆ ಎಲ್ಲ ಆಯಿತು ಬಾ ಸೇರ್ಕೋ ಇಂಥ ದಿವಸ ಎಲ್ಲ ಆಯಿತು ಆ ಅಂಥ ದಿವಸ ಅವರು ಹೈದರಾಬಾದ್ ಆಶ್ರಮಕ್ಕೆ ಹೋಗಿ ಆಯಿತು ಅವರು ಹೋಗಿ ಸೇರಿದ ದಿವಸ ಮಹಾರಾಜು ಮಠದಲ್ಲಿರಲಿಲ್ಲ ಅವರು ತುಂಬ ಹೆಸರಲ್ಲ ತುಂಬ ಓಡಾಟ ಬೇರೆ ಅವರು ಹಾಗಾಗಿ ಅವ್ರೇನು ಮಾಡಿದ್ರು ಉಪನ್ಯಾಸಕ್ಕೆ ಹೊರಗೆ ಹೊಟ್ಟೋಗಿದ್ರು ಇರಲಿಲ್ಲ ಮಠದಲ್ಲಿ ಇವನು ಸೇರೋ ದಿವಸ ಈ ಬ್ರಹ್ಮಚಾರಿ ಸೇರೋ ದಿವಸ ಇರಲಿಲ್ಲ ಹಾಗಾಗಿ ಏನು ಮಾಡಿದ್ರು ಆಫೀಸಲ್ಲಿ ಯಾರು ಮ್ಯಾನೇಜರ್ ಸ್ವಾಮೀಜಿ ಇದ್ದರು ಅವ್ರಿಗೆ ಹೇಳಿಬಿಟ್ಟು ಅವರು ಆಶ್ರಮದಲ್ಲಿ ಇರಲಿಕ್ಕೆ ಶುರು ಮಾಡಿದ್ರು ಅವ್ರಿಗೂ ಸ್ವಾಮೀಜಿ ಹೇಳಿದ್ರು ಇಂಥ ಒಂದು ಬರ್ತಾನೆ ಸೇರಿಸ್ಕೋ ಅಂತ ಸೇರಿ ಒಂದು ವಾರ ಆಗಿರಬೇಕೇನೋ ಆಗ ಅವರು ಅವ್ರಿಗೆ ಸ್ಟಾಲ್ನಲ್ಲಿ ಸೇವೆ ಮಾಡಲಿಕ್ಕೆ ಕೊಟ್ಟಿದ್ದರು ಬುಕ್ಸ್ಟಾಲ್ನಲ್ಲಿ ನೋಡ್ಕೋ ಸ್ಟಾಲ್ನಲ್ಲಿ ಅಲ್ಲಿರು ನೀನು ಕೆಳಗೆ ಬೆಳಗ್ಗೆ ಸಂಜೆ ಹೊತ್ತು ಆ ಟೈಮಿಂಗ್ಸ್ ಅಲ್ಲಿ ಅಲ್ಲಿರು ಸರಿ ಇವರಿದ್ರು ಒಂದು ವಾರ ಆಗಿದ್ದು ಸುಮಾರು ಒಂದು ವಾರ ಆಗಿರಬೇಕು ಮಹಾರಾಜ್ ಬಂದರು ಯಾರು ಹೈದರಾಬಾದಿಗೆ ಮಹಾರಾಜ್ ಎಲ್ಲಿಂದನೋ ಬಂದರು ಊರು ಮುಗಿಸ್ಕೊಂಡು ವಾಪಸ್ ಬಂದರು ಬಂದಿದ್ದ ದಿವಸ ಅವ್ರು ನೋಡಲಿಕ್ಕೆ ಯಾರೋ ಒಂದಷ್ಟು ಜನ ಭಕ್ತರು ಬಂದಿದ್ದಾರೆ ಬಹುಶಃ ಫಾರಿನ್ ಟಿ ಯಾರೋ ಬಂದಿಯೋ ಸಾಮಾಜಿ ನೋಡಲಿಕ್ಕೆ ಸ್ವಾಮಜಿ ಏನು ಮಾಡಿದ್ರು ಅವ್ರಿಗೊಂದಷ್ಟು ಪುಸ್ತಕ ಪ್ರೆಸೆಂಟ್ ಮಾಡ್ಬೇಕು ಅವ್ರು ಯಾವಾಗಲೂ ಅಷ್ಟೇ ಅವರು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲೂ ಹೇಳೋರು ನೆವರ್ ಬಾರೋ ಎನಿ ಪರ್ಸನಲ್ ಬುಕ್ ಫ್ರಮ್ ದ ಲೈಬ್ರರಿ ಯು ಓನ್ ಎ ಬುಕ್ ನಮ್ಗೆ ಹೇಳ್ತಾ ಅವ್ರಿಗೆ ಯಾರಿಗಾದ್ರೂ ನಾವು ನಾವು ಮಾರ ಬೆಳಮಟ್ಟದಿದ್ದಾಗ ನಮ್ಮ ಬ್ರಹ್ಮಚಾರಿಗಳ್ಗೆ ಅವ್ರಿಗೆ ಯಾವಾಗಲೂ ಹೇಳೋರು ಯು ಪರ್ಚೇಸ್ ಐ ವಿಲ್ ಗಿವ್ ಯು ಮನಿ ಅದು ಟ್ರೈನಿಂಗ್ ಸೆಂಟ್ರಲ್ಲಿ ಬ್ರಹ್ಮಚಾರಿಗಳಿಗೆ ಒಂದು ಒಂದು ರೂಪಾಯಿ ಇರೋದಿಲ್ಲ ಆದ್ದರಿಂದ ನಮ್ಮ ಹತ್ರ ಏನು ಎಲ್ಲಿ ಲೈಬ್ರರಿಯಿಂದ ಅದಕ್ಕೆ ನೋ ಇಫ್ ಯು ವಾಂಟ್ ಟು ಮೇಕ್ ಎ ನೋಟ್ಸ್ ಮೇಕೆ ನೋಟ್ಸ್ ಇನ್ ದ ಬುಕ್ ಇಟ್ಸ್ ಸಲ್ಫ್ ಅವ್ರು ತಾನೆ ಅವನು ಕೆಲವು ಪುಸ್ತಕ ಅವ್ರ ಪುಸ್ತಕ ಎಲ್ಲ ನಮ್ಮ ಟ್ರೈನಿಂಗ್ ಸೆಂಟರ್ ಲೈಬ್ರಿಯಲ್ಲಿ ಇದೆ ಅದರಿಂದ ಅವರು ಪುಸ್ತಕ ಯಾರಿಗೇ ಆಗಲಿ ಪ್ರೆಸೆಂಟ್ ಮಾಡೋರು ಸೊ ಅವನ್ನ ಫಾರಿನ್ ಡ್ಯೂಟಿಸನ್ನ ಕರ್ಕೊಂಡು ಬುಕ್ ಸ್ಟಾಲಿಗೆ ಬಂದರು ಈ ಬ್ರಹ್ಮಚಾರಿ ಹೊಸದಾಗ ಸೇರಿದ್ದಾನೆ ಅವನಲ್ಲಿದ್ದಾನೆ ಅವನು ಇನ್ನೂ ಮಹಾರಾಜ್ ನೋಡಿಲ್ಲ ಅವರು ಹೇಳಿದ್ರು ಮಧ್ಯಾಹ್ನ ಮೇಲೆ ಸಿಗ್ತಾರೆ ಅಂತಲೇ ಹೇಳಿದ್ದಾರೆ ಮಹಾರಾಜು ಬುಕ್ ಸ್ಟಾಲ್ ಒಳಗೆ ಎಂಟ್ರ್ ಆದರು ಇವ್ನು ನೋಡಿದ ತಕ್ಷಣ ಓ ಮಹಾರಾಜ್ಗೆ ಹೇಳೋದು ಅವ್ರು ಹೇಳ್ತಾನೆ ಎಲ್ಲ ಪರ್ಮಿಷನ್ ತೊಗೋಬೇಕಲ್ಲ ಮಹಾರಾಜ್ ಬಂದ ತಕ್ಷಣ ಅವನು ಹೋಗಿ ಮೊದಲು ಯಾವಾಗಲೂ ನಮ್ಮ ಹಿರಿಯ ಸನ್ಯಾಸಿ ನೀವು ಯಾರೇ ಭಕ್ತರು ಆಗಲಿ ಹಿರಿಯ ಸನ್ಯಾಸಿಗಳು ಮಹಾಪುರುಷ ಡಿಸೈಪಲ್ಲು ಹಾಗೆ ಸೇರಿದವರು ಹಿರಿಯ ಸನ್ಯಾಸಿಗಳು ಹೋಗಿ ತಕ್ಷಣ ನಮಸ್ಕಾರ ಮಾಡಿದೆ ಮಹಾರಾಜ್ ಏನು ಅಂತ ಗೊತ್ತಾ ಬ್ರಹ್ಮ ಅವ್ರು ಬರ್ಕೊಂಡು ಯಾರು ರೆಮ್ಯಿನಲ್ಲಿ ಏನು ಹೇಳಿದ್ರು ಗೊತ್ತಾ ಏ ಒನ್ಸ್ ಯು ಜಾಯಿನ್ ರಾಮಕೃಷ್ಣ ಆರ್ಡರ್ ಯು ಆರ್ ಮೈ ಬ್ರದರ್ ನಾಟ್ ನೆಸಸರಿ ಟು ಡೂ ಪ್ರಣಾಮ್ ಇದು ನಿಮಗೆ ಅಷ್ಟೊಂದು ಅರ್ಥ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಈಗ ಮಠದಲ್ಲಿದ್ದೇನೆ ಆದ್ದರಿಂದ ಇದು ಬೇರೆ ನನಗೆ ತುಂಬ ಅಂದರೆ ನಿಮಗೆ ಎಷ್ಟು ಅರ್ಥ ಆಗುತ್ತೋ ಅದಕ್ಕಿಂತ ಹೆಚ್ಚು ಅರ್ಥ ಆಗ್ತದೆ ನನಗೆ ನನ್ನದೇ ಒಂದು ಉದಾಹರಣೆ ಹೇಳ್ತೇನೆ ಇಲ್ಲಿ ನಾನು ಪೊನ್ನಪೇಟೆಗೆ ಸೇರಿ ಇಲ್ಲೊಂದು ಮೂರು ತಿಂಗಳು ಬಂದಿದ್ದೆ ಇಲ್ಲಿ ಬೆಂಗಳೂರು ಆಶ್ರಮದಲ್ಲಿ ಆವಾಗ ಆ ಪುರುಷೋತ್ಮಾಂಜಿ ಕಳಿಸಿದರು ಒಂದಷ್ಟು ದಿವಸ ಇಲ್ಲಿ ಇದ್ಬಿಟ್ಟು ಬಾ ಅಂತ ಏನು ಕೆಲಸದ ಮೇಲೆ ಮಧ್ಯಾಹ್ನ ಎರಡೂವರೆ ಅಷ್ಟೊತ್ತಿಗೆ ಯಾರೋ ಒಬ್ರು ಗೆಸ್ಟ್ ಸ್ವಾಮೀಜಿ ಬರ್ತಾರೆ ಅವ್ರನ್ನ ರಿಸೀವ್ ಮಾಡಿಬಿಟ್ಟು ರೂಮ್ ಕೊಡಬೇಕು ಕಾಯ್ತಾ ಇರೋ ಅಂತ ನಾನು ಇಲ್ಲೇ ಟೆಂಪಲ್ ಆವಾಗ ಇನ್ನೂ ನಾನು ಸೇರಿರಲಿಲ್ಲ ಅಂದರೆ ಇನ್ ದ ಸೆನ್ಸ್ ನಮ್ಮ ಸೇರೋದು ಅಂದರೆ ಏನು ಮನೆಯಲ್ಲೇ ಬಿಟ್ಟಾಯ್ತು ಅಂದರೆ ರಾಮ್ ರಾಮಕೃಷ್ಣ ಮಿಷನ್ಗೆ ಫಾರ್ಮ್ ಫೇರಬೇಕು ಫಿಲ್ಅಪ್ ಮಾಡಬೇಕು ಹೆಟ್ ವಾಟ್ಸ್ ಒಪ್ಕೋಬೇಕು ಇದೆಲ್ಲ ಹಾಕಿ ಒಂದು ವರ್ಷ ಆಗ್ತದೆ ಅದು ಅದು ಲೀಗಲ್ ಪ್ರೊಸೀಜರ್ಸ್ ಯಾವುದು ಆರ್ಗನೈಸೇಷನ್ ದೃಷ್ಟಿಯಿಂದ ಯಾವುದು ಆಗಿರಲಿಲ್ಲ ನಾವು ಈತ ಭ್ರಷ್ಟ ತೊತೋ ಭ್ರಷ್ಟ ಮನೆ ಬಿಟ್ಟಾಗಿದೆ ಬಟ್ ಅಲ್ಲಿ ನಮ್ಮ ಇನ್ನೂ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ ಅವಾಗ ಇಲ್ಲಿ ನಿಮ್ಮ ಟೆಂಪು ಮಧ್ಯಾಹ್ನ ಎರಡುವರೆಗೆ ಕೂತಿದ್ದೆ ಅವ್ರು ಬರ್ತಾರೆ ಸಾಮ್ಗುಳಂದು ಅವ್ರು ಚಿಕ್ಕವರೆಗೆ ತಾನೆ ಎಲ್ಲ ಕೆಲಸ ಹೇಳೋದು ಎಲ್ಲರು ಸರಿ ಅಲ್ಲಿ ಕೂತ್ಕೊಂಡಿದ್ದೆ ಅವಾಗ ಅವ್ರು ಸ್ವಾಮುಗಳು ಬಂದು ಇಳಿದ್ರು ಅವ್ರು ಎರಡು ದೊಡ್ಡ ಲಗೇಜು ಇಟ್ಕೊಂಡು ಬಂದರು ನಾನು ಲೆಕ್ಕಕ್ಕೆ ಇಲ್ಲಲ್ಲ ಸೀದಾ ಓಡಿ ಹೋಗಿ ಸ್ವಾಮ್ಗಳು ಫಸ್ಟ್ ನಾನು ಲಗೇಜ್ ಇಸ್ಕೊಂಡೆ ಯಾಕೆಂದರೆ ಭಾರ ಇತ್ತಲ್ಲ ನಮಸ್ಕಾರ ನಾವೇನು ಮಾಡಿದ್ದೆ ಅವ್ರು ಲಗೇಜ್ ಇಟ್ಕೊಂಡು ನಮಸ್ಕಾರ ಮಾಡೋದು ಬೈಸ್ಕೊಳ್ತಾ ಇದ್ದೆ ನಾನು ಮೂರು ಕಪ್ ಕೈಯಲ್ಲಿ ಲಗೇಜ್ ನೀನು ನನ್ನ ಕಾ ಭಾರ ಹೊತ್ಸಿದ್ದೆಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ ಲಗೇಜ್ ಇಸ್ಕೊಂಡು ಫಸ್ಟು ಲಗೇಜ್ ಇಸ್ಕೊಂಡು ನಮಸ್ಕಾರ ಮಾಡಲಿಲ್ಲ ಸರಿಯಾಗಿ ಇನ್ನಿಬ್ರು ಸ್ವಾಮಿಗಳು ಬಂದರು ಇಲ್ಲಿಂದ ಅವರು ನೋಡಿದ್ರು ಪಿತ್ತ ನೆತ್ತಿಗೆ ಅರ್ದಂಗೆ ಬೈದರು ಮೂರ್ಖ ಇನ್ನೂ ಸೇರಿಲ್ಲ ಈಗಲೇ ನಿನಗೆ ಅಹಂಕಾರ ಹಿರಿಯ ಸ್ವಾಮಿಗಳನ್ನ ನಮಸ್ಕಾರ ಮಾಡೋಕ್ಕೆ ಬರಲಿಲ್ಲವಾ ಮೂರು ಜನ ಸೇರಿ ನನ್ನ ಗ್ರಹಾಚಾರ ಬಿಡಿಸಿದ್ರು ಇವತ್ತು ನಾನು ಲಗೇಜ್ ಇಸ್ಕೊಂಡಿದ್ದಾರಲ್ಲ ಅಂತ ಇಸ್ಕೊಳ್ಳೋಣ ಅಂತ ಹೋಗಿ ಆಮೇಲೆ ನಮಸ್ಕಾರ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಬೈಸ್ಕೊಂಡಿತ್ತು ಇಲ್ಲಿ ಮಹಾಪುರುಷನ ಡಿಸಪ್ಲನ್ ಏನು ಹೇಳ್ತಾರೆ ಒನ್ಸ್ ಯು ಜಾಯಿನ್ ರಾಮಕೃಷ್ಣ ಮಿಷನ್ ಯು ಆರ್ ಮೈ ಬ್ರದರ್ ನಾಟ್ ನೆಸಸರಿ ಟು ಡೂ ಬ್ರಣಾಮ್ ಎಂಥ ಹಂಬಲ್ನೆಸ್ ನಿಮಗೆ ಇಲ್ಲದೆ ಗೊತ್ತಾಗೋದಿಲ್ಲ ಇದು ಜೀವನ ಹೊರಗಡೆ ಒಂಥರ ಭಾಳ ಆರ್ಟಿಫಿಷಿಯಲ್ ಲವ್ವಿಂಗ್ ಜೀವನದಲ್ಲಿ ಎಷ್ಟೋ ಸಂಸಾರದಲ್ಲಿ ಇರಲೇಬೇಕಲ್ಲ ಬೇರೆ ದಾರಿ ಇಲ್ಲಲ್ಲ ಹೌದು ತಾನೆ ಸೊ ಮೆನಿ ಥಿಂಗ್ಸ್ ಬಿಕಮ್ಸ್ ವೆರಿ ಆರ್ಟಿಫಿಷಿಯಲ್ ಇಲ್ಲಿ ಇಂಥ ಕೆಲವ್ರು ಎಲ್ಲರೂ ಹಂಗೆರೋದಿಲ್ಲ ಸಾಧ್ಯವೇ ಇಲ್ಲ ಹಿರಿಯ ಸನ್ಯಾಸಿಗಳಾಗ್ತಾರೆ ಹಾಗೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸೋ ಹಂಬಲ್ಲ ಅವ್ರಿಗೆ ಯಾವ ಸಲ ನಾನು ಹೇಳಿದೆ ಅನ್ಸುತ್ತೆ ಬೇಲೂರು ಮಠದಲ್ಲಿ ಅವ್ರು ಮಲಗಿದ್ರು ಮಂಚದ ಮೇಲೆ ಈಗ ಉಪಾಧ್ಯಕ್ಷರ ಸ್ವಾಮಿ ಸುಹಿತಾಂಜಿ ಮಹಾರಾಜ ಜನರಲ್ ಸೆಕ್ರೆಟರಿ ಆಗಿದ್ದರು ಅವರು ಮಹಾರಾಜ್ ಮಲಗಿದ್ರು ಪಕ್ಕದಲ್ಲಿ ಇವ್ರು ಕೂತಿದ್ರು ಅವ್ರಿಗೆ ಮಹಾರಾಜ್ ಹೇಳಿದರು ಸಾಂಜಿ ಮಹಾರಾಜ್ ಮಹಾರಾಜ್ ಹೋಲ್ ವರ್ಲ್ಡ್ ರಿವಿಯರ್ಸ್ ಯು ಅವಾಗ ಅಧ್ಯಕ್ಷಗೆ ಎಂತ ಹೆಸರು ಎಲ್ಲ ಅಲ್ಲಿ ಹುಡ್ಕೊಂಡು ಬರೋರು ಅವರು ಅವ್ರಿಗೆ ಬಾಂಗ್ಲಾದೇಶಲ್ಲಿ ಏನಾರ ಪ್ರಾಬ್ಲಮ್ ಆಯಿತು ಅಂತ ಇಲ್ಲಿಂದ ಪ್ರೆಸಿಡೆಂಟಿಗೆ ಲೆಟ್ರ್ ಬರೆದಿದ್ರು ಯೋ ವಾಟ್ ಯು ಆರ್ ಡೂಯಿಂಗ್ ಇಸ್ ನಾಟ್ ಕರೆಕ್ಟ್ ಯು ರೀಡ್ ಮೈ ಬುಕ್ಸ್ ಅಂತ ಪ್ರೆಸೆಂಟ್ ಮಾಡಿದ್ರು ಒಂದಷ್ಟು ಪುತ್ರಿನ ಆವಾಗ ಅದಕ್ಕೆ ಹೋಲ್ ರಿವ್ಯೂ ವರ್ಲ್ಡ್ ರಿವಿಯಸ್ ಯು ಮಹಾರಾಜ್ ಅಂದರು ಮಹಾರಾಜ್ ಮೊಲಗ್ದವ್ರು ಯಾವ್ದು ರಂಗನಾಥ ಅಲ್ಲ ಯಾವ್ದೋರು ಯಾವ್ದು ರಿಟರ್ನಿಂಗ್ ಪೊಸಿಷನ್ ಜಾಸ್ತಿ ಅವ್ರದ್ದು ತಕ್ಷಣ ಎದ್ದು ಕೂತ್ಕೊಂಡು ವಿತೌಟ್ ರಾಮಕೃಷ್ಣ ಮಿಷನ್ ದಿಸ್ ರಂಗನಾಥಾಂದ ಈಸ್ ಝೀರೋ ಅಂತ ಹೇಳಿದರು ಅಂದರೆ ಎಂಥ ಹಂಬಲ್ನೆಸ್ ಅದು ನಿಮಗೆ ಹೆಸರು ಕೀರ್ತಿ ಬರ್ದಿಂದ ಅರ್ಥ ಆಗೋದಿಲ್ಲ ಬಂತವ್ರಿಗೆ ಮಾತ್ರ ಗೊತ್ತಾ ಇಡೀ ಜಗತ್ತು ನಮ್ಮನ್ನು ಗೌರವಿಸ್ತಾ ಇದೆ ಆಗ ನಾವು ಏನಾದರೂ ಯಾರಿಗೆ ಅಂತ ವಿವೇಕಾನಂದ್ರೆ ಹೇಳ್ತಾ ಇದ್ದಾರೆ ಇಟ್ಸ್ ದ ಲಾಸ್ಟ್ ನೈಲ್ ಇನ್ ದ ಕಾಫಿ ನೇಮ್ ಆ್ಯಂಡ್ ಫೇಮ್ ಇಸ್ ದ ಲಾಸ್ಟ್ ನೈಲ್ ಇನ್ ದ ಕಾಫಿನ್ ಕಂಪ್ಲೂಟರ್ಸಲ್ಲಿ ಹೇಳ್ತಾರೆ ಸ್ವಾಮೀಜಿ ಯಾರನ್ನೂ ಬಿಡೋದಿಲ್ಲ ಅದು ಎಲ್ಲರನ್ನು ಕಬಳಿಸ್ತದೆ ಆ ಸ್ಥಾನದಲ್ಲಿ ಇದ್ದಾಗಲೂ ಅದು ಇಂಟ್ಯೂಟಿವ್ ಆಗಿ ಹೇಳ್ತಾ ಇರೋದು ಆಲೋಚನೆ ಮಾಡಿ ಎಕ್ಸಾಮ್ ಬರೋ ಥರ ಪ್ರಿಪೇರ್ ಮಾಡಿ ಹೇಳಿದ್ದಲ್ಲ ದ ಮೊಮೆಂಟ್ ಯು ಆಸ್ ದ ಕ್ವಶನ್ ದಟ್ ವೆರಿ ಮೋಮೆಂಟ್ ಇಟ್ ದಟ್ ಯಾಕೆ ಅವ್ರಿಗೆ ಯಾವಾಗ ಗೊತ್ತಿ ನಾವು ಶ್ರೀರಾಮಕೃಷ್ಣ ಕೃಷ್ಣ ಅಥವಾ ಸ್ವಾಮಿ ವಿವೇಕಾನಂದ್ರ ಪುತ್ರ ಕನ್ವಿಕ್ಷನ್ ಅದು ಆಗ ಮಾತ್ರ ಮೋಹಘಾತ ಅನ್ನಾಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ನನ್ನ ಪಾಯಿಂಟ್ ಅದು ಆಮೇಲೆ ಇನ್ನೊಂದು ಸಲ ಇಲ್ಲೇ ನಾನು ಹೇಳಿದ ಲಾಸ್ಟ್ ಟೈಮ್ ಟೂ ತೌಸಂಡ್ ಫೋರ್ನಲ್ಲಿ ಅವ್ರಿಗೆ ಸ್ಟ್ರೋಕ್ ಆಗಿತ್ತಲ್ಲ ಒಂದು ತಿಂಗಳಿದ್ರಲ್ಲ ಅವಾಗ ಅವ್ರಿಗೇನು ಬಲಭಾಗನ ಜಾಸ್ತಿ ಉಪಯೋಗಿಸ್ಬೇಕು ಯಾಕೆಂದರೆ ಬ್ರೈನಿಂಗ್ ಮತ್ತು ಸೆನ್ಸೇಷನ್ಸ್ ಹೋಗಿ ಅದು ಪಾರ್ಟ್ ರೆಕವರ್ ಆಗಬೇಕು ಅದರಿಂದ ಅವ್ರಿಗೆ ಏನು ಮಾಡಿದ್ರು ಅಲ್ಲಿ ಮಹಡಿ ಮೇಲೆ ಹತ್ಸೋದು ಇಳಿಸೋದು ಹತ್ಸೋದು ಇಳಿಸೋದು ಇದ್ರು ಅವಾಗ ಯಾರೋ ಸೇವಕು ಡಾಕ್ಟ್ರು ಅವ್ರಿಗೆ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ಮತ್ತು ಫಿಸಿಯೋಥೆರಪಿ ಇದೆಲ್ಲ ಮಾಡಿಸ್ಬೇಕು ಅಂತೇಳಿ ಕಂಪಲ್ಸರಿ ನಡ್ಸೋರು ನಡ್ಸೋದು ಭಾಳ ಕಷ್ಟ ಹೇಳಿ 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 ಕಾನ್ಷಿಯಸ್ ಅವ್ರು ಕಾಲು ಮೆಸೇಜ್ ಹೋಗಲ್ಲ ಕಾಲಿಗೆ ಕೈಗೆ ಅವ್ರು ಕಾನ್ಷಿಯಸ್ ಆಗಿ ಹೆಜ್ಜೆಗೆ ಹೇಳಿ ಹೇಳಿ ಮೆಟ್ಲು ಹತ್ತಬೇಕು ಇಳಿಬೇಕು ಇದೊಂದು ಐದು ಸಲ ಇಳಿಯೋ ಹೊತ್ತಿಗೆ ಸೇವಕರು ಸುಸ್ತಾಗ್ತಾ ಇದ್ರು ಡಾಕ್ಟ್ರಿಗೂ ಸುಸ್ತಾಗಿ ಹೋಗ್ತಾ ಇತ್ತು ಅಷ್ಟು ಹಿಡ್ತಿ ಹತ್ತಿ ಹೇಳಿ ಮಾಡಿ ಮಾಡಬೇಕಲ್ಲ ಒಂದು ಅರ್ಧ ಗಂಟೆ ಎಲ್ಲ ಸುಸ್ತಾದರು ಮತ್ತು ಆಮೇಲೆ ಮಾರದನ್ನೇ ಕೇಳೋರು ನೋಡಿ ಫಿಸಿಯೋಥೆರಪಿ ಮಾಡಿಸೋಬ್ರು ಡಾಕ್ಟ್ರು ಬರ್ತಾಯಿದ್ರು ಅವ್ರು ಮಾರದನ್ನೇ ಕೇಳಿದ್ರು ಮಹಾರಾಜ್ ಅರ್ ಯು ಟಯರ್ಡ್ ಅಂತ ಮಾರಾಟ ನೋ ಐ ಆಮ್ ನಾಟ್ ಟಯರ್ಡ್ ಯಾವತ್ತೂ ಕೇಳೇ ಇಲ್ಲ ಅವ್ರದ್ದು ಆಲ್ವೇಸ್ ಕಾನ್ಷಿಯಸ್ ದಟ್ ಈ ಇಸ್ ಸಮ್ಥಿಂಗ್ ಇನ್ ಇನ್ ಇನ್ನರ್ ಒಳಗೆ ಡಿವೈನ್ ಅವ್ರಿಗೆ ಅವಾಗಲೂ ಕಾನ್ಷಿಯಸ್ ಆಗಿತ್ತು ನಾನು ಹೇಳ್ದಲ್ಲ ಅವ್ರು ಮಲಗಿ ಎದ್ದು ನಮಗೆ ಬೆಳಗ್ಗೆ ರಾತ್ರಿ ಡ್ಯೂಟಿ ಇರ್ತಾಯಿತ್ತು ಸೇವೆ ಮಾಡೋದು ಅವ್ರಿಗೆ ಎದ್ದ ತಕ್ಷಣ ಏನೂ ಹಿಡ್ಕೊಳೋ ಕ ಅವ್ರು ಬೀಳ್ತಾ ಇರ್ಬೇಕಾದ್ರೆ ಹಿಡ್ಕೊಂಡ್ರು ಕೊಡ ಡೋಂಟ್ ಟಚ್ ಮೀನ್ ಹಿ ವಾಸ್ ಆಲ್ವೇಸ್ ಕಾನ್ಷಿಯಸ್ ದಟ್ ಈಸ್ ಈ ಸಮ್ಥಿಂಗ್ ಡಿವೈನ್ ಒಳಗಡೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ನಮಗೆ ನೋಡಿದ್ರಿಂದ ಎಲ್ಲರೂ ನೋಡಿದವ್ರು ತಿಳ್ಕೊತಾರೆ ಅಂತನೂ ಗ್ಯಾರಂಟಿ ಇಲ್ಲ ಅದು ಕಣ್ಣು ಕಿವಿ ಮೂಗು ತೆರೆದಿರಬೇಕು ಜಗತ್ತಿನಲ್ಲಿ ಯಾರು ಗುರುಗಳು ತಿಳ್ಕೊಂಬಿಡಿ ಗುರುಗಳು ಬಂದು ಈ ಜಗತ್ತನ್ನ ನಿಮಗೆ ಬಾಯಿಗೆ ಸ್ಪೂನ್ ಹಾಕಿ ಊಟ ಕೊಟ್ಟಾಗೆ ತಾಯಿ ಚಂದಮಾಮವನ್ನು ತೋರಿಸಿ ಊಟ ಕೊಟ್ಟಲಲ್ಲ ನಮ್ಮ ಚಿಕ್ಕದಾಗ ಹಂಗೆ ಯಾರು ಆಧ್ಯಾತ್ಮಿಕ ದಿನದಲ್ಲಿ ಯಾರೂ ಹೇಳ್ಕೊಡಕ್ಕೆ ಸಾಧ್ಯವೇ ಇಲ್ಲ ಎಂಪಾಸಿಬಲ್ ಇಂಥದ್ದೇ ನಾವು ಸಂಪರ್ಕಕ್ಕೆ ಬಂದಾಗ ನಾವು ಆ ಮುತ್ತನ್ನು ಆರ್ಸಿಟ್ಕೊಂಡು ವೋ ಸಾಯೋ ಹೊತ್ತಿಗೆ ಅವೆಲ್ಲ ಬೇಳೆ ಕಾಳು ಬೆಳೀತವೆ ಇಲ್ಲವೋ ಖಂಡಿತ ಬರೋದಿಲ್ಲ ಆದ್ದರಿಂದಲೇ ಇದನ್ನು ನಾನು ಹೇಳಿದ್ದು ಅಂದರೆ ಏನು ಈ ಸುತಾನ್ ಅಂದ್ರೇನು ಯಾವಾಗಲೂ ಒಂದಾ ಆತ್ಮ ತತ್ವ ಅದು ಸ್ವಲ್ಪ ದೂರದ ಭಾವ ಆಗ್ತದೆ ಅದು ಕಷ್ಟ ಸ್ವಲ್ಪ ಸಾಧಾರಣವಾಗಿ ಆದರೆ ಕಡೆ ಪಕ್ಷ ದಿವ್ಯತ್ರ ಯಾರು ಅಂತ ಸ್ವಲ್ಪ ಪರಿಚಯ ಆಗಿದೆಯಲ್ಲ ಇಷ್ಟು ವರ್ಷ ಆಶ್ರಮಕ್ಕೆ ಬಂದು ಪುಸ್ತಕಗಳನ್ನು ಓದಿ ಲೀಲಾ ಪ್ರಸಂಗ ಓದಿ ಕಂಪ್ಲೀಟ್ ವರ್ಷ ಕೇಳಿ ಇಷ್ಟೊಂದು ಉಪನ್ಯಾಸಗಳನ್ನೆಲ್ಲ ಕೇಳಿ ಇದೆಲ್ಲ ಆದ ಮೇಲೆ ನಮಗೊಂದಷ್ಟು ಪರಿಚಯ ಆಗಿದೆಯಲ್ಲ ಒಳಗಡೆ ಯಾವಾಗಲೂ ಕೂಡ ಆ ಆಧಾರ್ ದಿವ್ಯತೆಯ ಸಂಬಂಧದೊಂದಿಗೆ ನಮ್ಮ ಸಂಬಂಧವನ್ನು ಇಟ್ಕೋಬೇಕು ದಟ್ ವಿ ಶುಡ್ ಬಿ ವೆರಿ ಕಾನ್ಷಿಯಸ್ ಆಲ್ವೇಸ್ ಕಾನ್ಷಿಯಸ್ ಯಾವಾಗಲೂ ಕೂಡ ಆಗ ಮಾತ್ರ ಈ ಆಗ್ತದೆ ಆಮೇಲೆ ಇನ್ನೊಂದು ಕೊನೆ ಇದು ನಾನು ವಿವೇಕಾನಂದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕೊನೆಯದಾಗಿ ನಾನು ಅಶೋಕಾಂಧದ ಸ್ವಾಮಿ ವಿವೇಕಾನಂದ ಸ್ಯಾನ್ ಫ್ರಾನ್ಸಿಸ್ಕೋ ಪುಸ್ತಕವನ್ನು ಓದಿದ್ದೆ ಅದು ಇಲ್ಲಿ ಅದಕ್ಕೂ ಇದಕ್ಕೂ ಒಂದು ಸಂಬಂಧ ಇದೆ ಅವತ್ತು ಹೇಳೋತ್ತಿಗೆ ಸಮಯ ಕೂಡ ಮುಗಿದೋಗಿತ್ತು ಅದರಿಂದ ಇದಕ್ಕೆ ಜೋಡಿಸ್ಬಿಟ್ಟು ಒಂದು ಸ್ವಲ್ಪ ವರ್ಣಿಸ್ಬಿಟ್ಟು ಮುಂದಿನ ಇದಕ್ಕೆ ಚರಣಕ್ಕೆ ಹೋಗ್ತೇನೆ ಸ್ಯಾನ್ಫ್ರಾನ್ಸಿಸ್ಕೋ ಕೊಟ್ಟ ಉಪನ್ಯಾಸದ ಕೆಲವು ಸಾಲುಗಳನ್ನು ಓದಿದ್ದೆ ಅದು ಮತ್ತೆ ಓದ್ತಾ ಇದ್ದೇನೆ ಅವತ್ತು ಯಾರು ಬಂದಿರೋ ಅವರೆಲ್ಲ ಕೇಳಿರ್ತೀರಿ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಪರವಾಗಿಲ್ಲ ಸ್ವಾಮಿಜಿ ಏನು ಹೇಳ್ತಾ ಇದ್ದಾರೆ ಹಿ ಇಸ್ ಗಿವಿಂಗ್ ದ ಹೈಯೆಸ್ಟ್ ಟೀಚಿಂಗ್ ಥ್ರೋ ಆಫ್ ದ ಪರ್ಸನಲ್ ಗಾಡ್ ಆ್ಯಂಡ್ ದೀಸ್ ಚರ್ಚಸ್ ಸ್ವಾಮೀಜಿ ಹೇಳ್ತಾರೆ ಥ್ರೋ ಆಫ್ ದೀಸ್ ಪರ್ಸನಲ್ ಗಾಡ್ ಆ್ಯಂಡ್ ದೀಸ್ ಚರ್ಚಸ್

ನಾವು ಹೋಗಿ ಪೂಜೆ ಹೂವು ಇಟ್ಟು ಏಯ್ ಥ್ರೋ ಯಾವ ಸ್ಪಿರಿಟಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸ್ವಾಮೀಜಿ ಇದನ್ನು ತಿಳಿಸ್ಕೊಳಕ್ಕೆ ಎಷ್ಟು ಬೇಕು ಬಿಕ್ಕಿತ್ತು ಹೋಗಿ ಅಂತ ಆದರೆ ಇಲ್ಲಿ ಇನ್ನೊಂದು ತಿಳ್ಕೊಬೇಕು ಹಾಗಾದರೆ ತಕ್ಷಣ ನಮಗೆ ಪ್ರಶ್ನೆ ಬರೋದಂದರೆ ಈ ಪರಮಹಂಸರು ಹೂವು ಹಾಕಲಿಲ್ವಾ ಹಾಗಾದ್ರೆ ಸ್ವಾಮೀಜಿ ಥ್ರೂ ಆಫ್ ಅಂತ ಹೇಳ್ತಾ ಇದ್ದಾರಲ್ಲ ಥ್ರೋ ಆಫ್ ದ ಚರ್ಚಸ್ ಥ್ರೂ ಆಫ್ ಆಲ್ ದೀಸ್ ಪರ್ಸನಲ್ ಗಾಡ್ ಹೇಳ್ತಾ ಇದ್ದಾರಲ್ಲ ನೆನಪಿರಲಿ ಶ್ರೀರಾಮಕೃಷ್ಣರು ಅರ್ಪಿಸ್ಬೇಕಾರೆ ಹೂವಿನ ಒಂದೊಂದು ದಳವನ್ನು ಇಟ್ಟಾಗಲೂ ಭಗವಂತನ ಕಾಣಬೇಕು ಅಂತ ಮಾತ್ರ ಇಟ್ಟದ್ದು ವಿ ಶುಡ್ ಬಿ ವೆರಿ ಕಾಶಿಯಸ್ ಆ್ಯಂಡ್ ಕಾನ್ಷಿಯಸ್ ಅವತಾರಗಳ ಜೀವನ ಓದ್ಬೇಕಾರೆ ವೆರಿ ಕಾಶಿಯಸ್ ಆ್ಯಂಡ್ ಕಾನ್ಷಿಯಸ್ ಆಗಿ ಓದಬೇಕು ನೋ ಸ್ಲೀಪಿಂಗ್ ಬಿಸ್ನೆಸ್ ನಿಧಾನಕ್ಕೆ ಆರಾಮಾಗಿ ಎಲ್ಲ ಓದ್ಬೋದು ನಾನು ಅದಕ್ಕೆ ಹೇಳಿ ಅದು ಇನ್ನೊಂದು ಯಾವುದೊಂದು ಉಪನ್ಯಾಸ ಇತ್ತು ಅದು ಸಮಯದ ನೆಕ್ಸ್ಟ್ ಟೈಮ್ ಅವಲ್ಲಿ ತರ್ತೇನೆ ಓದ್ತೇನೆ ನಿಮಗೆ ಅಂದರೆ ಎಚ್ಚರ ಸ್ಥಿತಿಯಲ್ಲಿ ಓದಿದರೆ ಮಾತ್ರ ಯಾಕೆ ಪರಮಹಂಸರ ಒಂದೊಂದು ಹೂವನ್ನು ಇಟ್ಟಾಗಲೂ ಕೂಡ ಹೇಗೆ ಇದ್ದ ನಾನು ಕಾಳಿ ಅಂತಲೇ ಹೂವು ಇಟ್ಟಿದ್ದು ಯಾ ಅವನು ಯಾವಾಗ ತಾನು ಭಾವಿಸಿದ್ನೋ ಕಾಳಿ ಅಂತ ಅದರಿಂದಲೇ ಹೂವು ಅಲ್ಲಿ ಹೋಗಿ ಕಾಳಿ ಪಾದಕ್ಕೆ ಹೋಗಲಿಲ್ಲ ತನ್ನ ತಲೆ ಮೇಲೆ ಹಾಕ್ಕೊಂಡು ಯಾಕೆ ತಾನು ಕಾಳಿ ಈಸ್ ವೆರಿ ಕಾನ್ಷಿಯಸ್ ಅವನ ಅರ್ಚನೆ ಮಾಡ್ಬೇಕಾದ್ರೆ ಪೂಜೆ ಹೇಗೆ ಮಾಡ್ತಿದ್ರು ಠಾಕೂರು ಗದಾಧರ ನಾನು ಕಾಳಿಯೇ ಇಹ ಗಚ್ಚ ಇಯತಿಷ್ಠ ಇಯ ಸನ್ನಿಧಿ ಈ ಸನ್ನಿಧ ಅತ್ರಾದಿಷ್ಟ ನಮ್ಮ ಕುರು ಮಾ ಪೂಜಾ ಗೃಹಣ ಇಲ್ಲಿ ಬಂದು ಕೂತು ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ಅವನು ತನ್ನನ್ನು ಪಾಪ ಪುರುಷನ ಕಿತ್ತಾಕಿ ತಾನು ಕಾಳಿ ಅಂತ ಹೂವು ಇಡ್ಲಿಕ್ಕೆ ಹೋಗ್ತಾ ಹೋಗ್ತಾ ಇಲ್ಲ ಇವನು ಕಾ ಪ್ರಯತ್ನ ಪಡ್ತಾ ಇದ್ದಾನೆ ಹೂವನ್ನು ಹಾಕಬೇಕು ಅಂತ ಆದರೆ ಕೈ ಇನ್ಸ್ಟ್ರಕ್ಷನ್ ಯಾಕೆ ತಗೊಂಡಿದೆ ನಾನು ಕಾಳಿ ಆದ್ಮೇಲೆ ಅಲ್ಲಿ ಯಾಕೆ ಹೋಗ್ಬೇಕು ಇಲ್ಲೇ ಬರಬೇಕಲ್ಲ ವಿತೌಟ್ ಹಿ ಸಫರ್ಟ್ ಇಟ್ ಇಸ್ ಕಮಿಂಗ್ ಹಿಯರ್ ಯಾಕೆ ಸುತಾನ್ ಇಸ್ ವೆರಿ ಕಾನ್ಷಿಯಸ್ ಆದ್ದರಿಂದಲೇ ಸ್ವಾಮೀಜಿ ಆ ದೃಷ್ಟಿಯಿಂದ ಇದ್ದು ರಿಲಿಜನ್ ಏನೂ ಮಾಡಲಿಲ್ಲ ಹೂವು ಇಟ್ಟಿದ್ದೇನೂ ಆಗಲಿಲ್ಲ ದೇವಸ್ಥಾನಕ್ಕೆ ಏನೂ ಆಗಲಿಲ್ಲ ಅಂದರೆ ನೀವು ಸುಮ್ಮನೆ ಯಾಂತ್ರಿಕವಾಗಿ ಹೋದರೆ ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೆ ಎತ್ತು ಗಾಣವನ್ನು ಸುತ್ತಿದಂತೆ ಸರ್ವಜ್ಞ ಕೇಳಿದ್ರು ಇಲ್ಲ ಕೇಳಿದ್ರು ಇದೆಲ್ಲರೂ ಎಲ್ಲರೂ ಕೇಳ್ತಾರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು ಇದನ್ನೆಲ್ಲ ಅರ್ಥ ಆಗಿರಲಿಲ್ಲ ಆಗ ಸುಮ್ಮನೆ ಹೇಳ್ಕೊಟ್ಟಿದ್ರು ಚಿತ್ತವಿಲ್ಲದ ಗುಡಿಯ ಸುತ್ತಿದರೆ ಎತ್ತು ಗಾಣವನ್ನು ಸುತ್ತಿದಂತೆ ಸರ್ವಜ್ಞ ಆಗ್ತದೆ ಆ ದೃಷ್ಟಿಯಿಂದ ಥ್ರೋ ಆಫ್ ದ ರಿಲಿಜನ್ ಥ್ರೋ ಆಫ್ ದ ಚರ್ಚಸ್ ಕಮ್ ಔಟ್ ಆಫ್ ದಿ ಚರ್ಚಸ್ ನೋ ಕೀಪಿಂಗ್ ಅಪ್ ಫ್ಲವರ್ಸ್ ಆನ್ ದ ಆಲ್ಟರ್ ಅಂತ ಆ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕು ಆದ್ದರಿಂದಲೇ ಇಲ್ಲಿ ಅದು ನಾವು ಅದಕ್ಕೆ ಹೇಳಿದ್ನಲ್ಲ ನಾವು ಅದು ತಾಳ ಹೇಳ್ಕೊಂಡು ರಾಗಕ್ಕೆ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತೇಳಿ ಕಣ್ಣು ಮುಚ್ಕೊಂಡು ತಾಳ ಹಾಕ್ಕೊಂಡು ಹಾಡಿದ್ರೆ ಗುಣ ಹಿ ಅದು ಮೂಟೆ ಹೋಗ್ಬಿಟ್ಟಿರ್ತದೆ ಎಲ್ಲಿ ಸಿಗ್ತದೆ ನಿಮಗೆ ತರಣಿ ಕೃಪಯಾದ್ಯ ಸಮುದ್ಧರ ಮೋಹಗತಾನ್ ಸುತಾನ್ ಅಪರಾಧ ಯುತಾನ್ ಹೇಳೋ ಹೊತ್ತಿಗೆ ಒಂದು ಮೂರು ಸೆಕೆಂಡಲ್ಲಿ ಈ ಚರಣ ಐದು ನಿಮಿಷದಲ್ಲಿ ಹಾಡು ಮುಗಿದು ಹೋಗ್ತಲ್ಲ ಭಾವಿಸ್ಲಿಕ್ಕೆ ಸಮಯ ಇದೆ ಇದು ಅದಕ್ಕೆ ಇದನ್ನೆಲ್ಲ ಜಪ ಆದಮೇಲೆ ಧ್ಯಾನಕ್ಕೆ ವಸ್ತುವಾಗಿ ಉಪಯೋಗಿಸ್ಕೋಬೇಕು ಇದನ್ನೆಲ್ಲ ಅಲ್ಲಿ ಅವಕಾಶ ಇರೋದಿಲ್ಲ ನಮ್ಮ ಪ್ರೇಯರ್ ಹಾಲ್ನ ಸಿಕ್ಕದ್ ನಿಮಗೆ ಐದೇ ನಿಮಿಷ ಸಮಯ ಯಾವಾಗ ಜಪದಿಂದ ಹೇಳ್ತೀವೋ ಆಗ ಜಪದೊಂದಿಗೆ ನಮಗೆ ಇದನ್ನೆಲ್ಲ ಭಾವವನ್ನು ಒಂದೊಂದೇ ಪದನ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತೋ ಆ ಪದಗಳನ್ನೆಲ್ಲ ಜೋಡ್ಸ್ಕೋಬೇಕು ಅದನ್ನು ನೆನಪು ಮಾಡಿಕೊಂಡು ಚಿದ್ಗನಕಾಯಿ ನಮೋ ನಮೋ ಪ್ರಭು ವಾಕ್ಯಮನ ಅತೀತ ಗುಣ ಜ್ಯೋತಿರೋ ಜ್ಯೋತಿ ಉಜಲ ಹೃದಯ ಕಂದರ ಇದನ್ನೆಲ್ಲ ಪ್ರಾರ್ಥನೆಯಾಗಿ ಬರಬೇಕು ನಮಗೆ ಜಪ ಹೋಗ್ತಾ ಇರ್ತೆ ಮಂತ್ರ ಇದನ್ನೆಲ್ಲ ಜೊತೆಗೆ ಸೇರ್ಸ್ಕೊಳ್ತಾ ಇರಬೇಕು ಹಾಗೇನಾಗತ್ತೆ ಇಟ್ ಬಿಕಮ್ಸ್ ವೆರಿ ಲೈವ್ಲಿ ಮಾಡೋ ಜಪ ಆನಂದ ಕೊಡ್ತಾರೆ ನಿಮಗೆ ಎದ್ದ ಮೇಲೆ ಯಾವ ರೀತಿ ನಿದ್ದೆಯಿಂದ ಹೇಳ್ತಿರೋ ಆ ಸ್ನಾನ ಮಾಡಿದ್ಮೇಲೆ ಎಷ್ಟು ಫ್ರೆಶ್ ಆಗ್ತದೋ ಜಪ ಆದಮೇಲೆ ಹೀಗೆ ಮಾಡಿದರೆ ಯು ಯು ಹ್ಯಾವ್ ಟು ಫೀಲ್ ಫ್ರೆಶ್ನೆಸ್ ಆಫ್ಟರ್ ಡೂಯಿಂಗ್ ಜಪ ಜಪ ಮಾಡಿದ್ರು ಧ್ಯಾನ ಮಾಡಿದ್ರು ನಿಮಗೆ ನಿದ್ದೆಯಿಂದ ಎದ್ದಂಥ ಪ್ರಫುಲ್ಲತೆ ಬರಲಿಲ್ವೋ ನೋ ಕೀಪಿಂಗ್ ಆಫ್ ಆಲ್ಟರ್ ಫ್ಲವರ್ಸ್ ಆನ್ ದ ಆಲ್ಟ್ರ್ ಅಂತ ತಿಳ್ಕೊಬೇಡಿ ಇದು ಹೀಗೆ ಆಗಬೇಕು ಆದ್ದರಿಂದಲೇ ಇಲ್ಲಿ ಈ ಪದ ಅದಕ್ಕೆ ಇದೊಂದು ತುಂಬ ಗಮನ ಕೊಡ್ತಾ ಇರೋದು ನಾನು ಅವರು ಯಾರೋ ಸ್ವಾಮಿ ತುರ್ಯ ಅಂದ್ರೆ ಹೇಳ್ತಾರಲ್ಲ ವಿವೇಕಾನಂದ್ರೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಆಫ್ಕೋರ್ಸ್ ಏನು ನಮಗೂ ಅವನಿಗೂ ಏನು ವ್ಯತ್ಯಾಸ ಯಾರು ನರೇಂದ್ರ ಮತ್ತು ಸ್ವಾಮಿ ವಿವೇಕಾನಂದ ನಮಗೂ ಏನು ವ್ಯತ್ಯಾಸ ಆತ್ಮ ಸಾಕ್ಷಾತ್ಕಾರ ಇಬ್ಬರಿಗೂ ಆಗಿದೆ ಆದರೆ ವ್ಯತ್ಯಾಸ ಎಲ್ಲಿ ನಮಗೂ ಅವನಿಗೂ ನಮಗೂ ಅವನಿಗೂ ವ್ಯತ್ಯಾಸ ಏನೋ ಅವನು ಯಾವಾಗಲೂ ಅವನ ಸಹಜವಾದ ಸ್ಥಿತಿ ಯಾವುದು ಠಾಕೂರ್ ಥರ ಬ್ರಹ್ಮಭಾವ ಯಾವ ರೀತಿ ಶ್ರೀರಾಮಕೃಷ್ಣ ಬ್ರಹ್ಮಭಾವದಲ್ಲಿದ್ದರೋ ಹಾಗೇ ಈ ನರೇಂದ್ರ ಅಥವಾ ವಿವೇಕಾನಂದ ಯಾವಾಗಲೂ ಬ್ರಹ್ಮಭಾವದಲ್ಲೇ ಇದ್ದ ಅವನು ಇದು ತುರ್ಯಾ ಅಂತ ಹೇಳಿದ್ರು ಜೊತೆಗಿದ್ದವರು ಈಗ ಯಾರು ಹೇಳಿದ್ರೆ ಬೇರೆ ಮಾತು ಬರ್ತದೆ ಸ್ವಯಂ ತುರ್ಗ್ಯಾ ಅಂದರೆ ಈ ಮಾತನ್ನು ಹೇಳ್ತಾರೆ ಆದ್ದರಿಂದಲೇ ಅವತ್ತು ಆ ಭಾಗವತದ ಕತೆ ಹೇಳ್ಬೇಕಾದ್ರೆ ನಾನು ಹೇಳಿದ್ದು ಆ ಚಿತ್ರಕೇತು ರಾಜ ಅಂಗೀರಸ ಮುನಿಗಳು ಅವನ ಚಿತ್ರಕೇತಗೆ ಎಷ್ಟೋ ವರ್ಷ ಆದಮೇಲೆ ಪುತ್ರ ಸಂತಾನ ಪ್ರಾಪ್ತಿ ಮೇಲೆ ಒಂದು ವಾರಕ್ಕೆ ಅವರ ಸಖಿಯರೆಲ್ಲ ಸೇರಿ ದಾಸಿಯರೇ ಸೇರಿ ವಿಷ ಕೊಟ್ಟು ಆ ಪುತ್ರ ಸತ್ತೋಗ್ತಾನಲ್ಲ ಅವಾಗ ಅವನು ಇರ್ತಾನೆ ಚಿತ್ರಕೇತು ಅವನು ಹೆಂಡತಿ ಊಟ ಸತ್ತೋದು ಅಂತ ಸಹಜ ಆಫ್ಕೋರ್ಸ್ ಇಲ್ಲ ಅಂತಲ್ಲ ನಾನು ಅಷ್ಟೆ ಸ್ವಲ್ಪ ಹೈಯರ್ ಸ್ಟ್ಯಾಂಡ್ ಪಾಯಿಂಟಲ್ಲಿ ಹೇಳ್ತಾರೆ ನಾನು ಅದರಿಂದ ಆವಾಗ ಅವನೇನು ಇವರು ನಮ್ಮ ಅಂಗಿರಸರು ಮತ್ತು ನಾರದ ಮಹರ್ಷಿಯರು ಬಂದರು ಚಿತ್ರಕೂಟನ ಆಸ್ಥಾನಕ್ಕೆ ಅವ್ನು ಕೇಳ್ಕೊಳ್ತಾನೆ ಪ್ರಾರ್ಥನೆ ಮಾಡ್ತಾನೆ ಏನಾದರೂ ಮಾಡಿ ಅಂತ ಅವನೇನು ಮಾಡ್ತಾ ಆ ಜೀವಾತ್ಮನ ಅಂತಾನೆ ಇದು ಭಾಗವತದಲ್ಲಿ ಬರೋಕ್ಕೊತ್ತೆ ನಾನು ಅವತ್ತು ದುರ್ಗಾ ಪೂಜೆಗೆ ಹೇಳಿದ್ದೆ ಆ ಬಂದಾಗ ಅವನು ಕೇಳ್ತಾನೆ ನಾರದ ಮಹರ್ಷಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಮತ್ತೆ ದೇಹವನ್ನು ಪ್ರವೇಶ ಮಾಡಪ್ಪ ಅವಾಗ ಏನು ಹೇಳ್ತಾನೆ ಅವನು ಆ ಜೀವಾತ್ಮ ಅಯ್ಯೋ ರಾಮಕೃಷ್ಣ ನಾನು ದೇಹದಿಂದ ಹೊರಗೆ ಬಂದ ಮೇಲೆ ಅರ್ಥ ಆಯಿತು ಏನು ಅರ್ಥ ಆಯಿತು ನನಗೆ ಲಕ್ಷಾಂತರ ಜನ್ಮ ಲಕ್ಷಾಂತರ ತಂದೆ ತಾಯಿಗಳು ಯಾರಿಗಾಗಿ ಅಳ್ಳಿಯಪ್ಪ ಅವ್ರು ಕೊಟ್ಟಂಥ ದೇಹ ಇದೆಯಲ್ಲ ಅದು ಭೂಮಿ ಮೇಲೆ ಬಿಟ್ಟು ಬಂದಿದ್ದೀನಿ ಅಲ್ಲೇ ಇದೆಯಲ್ಲ ಅದು ಬೇಕಾರಾದನ್ನೇ ಹಿಡ್ಕೊಳ್ಳಿ ಅವರು ನಾನು ಹೊರಗೆ ಬಂದ ಮೇಲೆ ಅರ್ಥ ಆಯಿತು ಎಷ್ಟೋ ಜನ ತಂದೆ ತಾಯಿಗಳಾಗಿದ್ದಾರೆ ಯಾವ ತಂದೆ ತಾಯಿಗಾಗಿ ಅಳ್ಳಿ ಮತ್ತೆ ಬಂಧನಕ್ಕೆ ಬರುವುದಿಲ್ಲ ಅಂದ ಅಂದ್ರೇನು ಇದು ಈ ಭಾವ ಇವರೆಲ್ಲ ಎತ್ತಿ ಹೇಳ್ತಾ ಇರೋದೇನು ನಮಗೆ ಇದನ್ನು ಸೆಂಟ್ರಲ್ ಥೀಮ್ ಏನು ನಾವು ಶ್ರೀಮಾತೆ ಶಾರದಾದೇವಿಯರನ್ನು ಆಧರಿಸಿಕೊಂಡು ನಮ್ಮ ಈ ಪ್ರಾರ್ಥನಾದಿಗಳು ನಡೆಯುತ್ತಿದ್ದಾಗ ನಮಗೆ ಸೆಂಟ್ರಲ್ ಥೀಮ್ ನಾನು ಅವನ ಪುತ್ರ ಅಥವಾ ಪುತ್ರಿ ಎಂಬ ಭಾವನೆ ಸದಾ ಇಟ್ ಶುಡ್ ಬಿ ಎ ಕಾನ್ಷಿಯಸ್ ಅಫೇರ್ ಆಗ ಎಚ್ಚರವಾಗಿದ್ದಾಗ ತುಂಬ ಯಾವಾಗ ಈ ನೋಡಿ ತುಂಬ ಖುಷಿ ಈಗ ದಿನಗಳು ಚೆನ್ನಾಗಿದ್ದಾಗ ಇದರ ಬೆಲೆ ಅರ್ಥ ಆಗೋದಿಲ್ಲ ನಮಗೆ ಮನಸ್ಸು ಒಳಗಾಗ್ತದಲ್ಲ ಆಗ ಈ ಭಾವನೆಗಳ ಒಳಗಡೆಯಿಂದ ಎಚ್ಚರಿಸಿ ನಮ್ಮನ್ನು ಕೆಳಗೆ ಬಿಳಿಯೋದ್ರಿಂದ ತಡೆಯುತ್ತದೆ ಯಾವಾಗಲೂ ಅಷ್ಟೇ ದೀಸ್ ಆರ್ ಆಲ್ ಹೆಲ್ಪ್ಫುಲ್ ವೆನ್ ವಿ ಆರ್ ಇನ್ ಟ್ರಬಲ್ಡ್ ವಾಟರ್ಸ್ ತುಂಬ ಕಷ್ಟ ಬಂದಾಗ ನಮಗೆ ಇದರ ಬೆಲೆ ಅರ್ಥ ಆಗ್ತದೆ ಅದಕ್ಕೆ ಮನಸ್ಸು ಚೆನ್ನಾಗಿದ್ದಾಗ ಈ ಭಾವನೆಯನ್ನು ಡ್ರೈವ್ ಮಾಡಿ ಒಳಗಡೆ ಒಳಗಡೆ ಕಳಿಸ್ಬೇಕು ಅದಕ್ಕೆ ಇನ್ನೂ ಒಂದಷ್ಟು ಇದಕ್ಕೆ ಹೇಗೆ ಅನ್ನೋದಕ್ಕೆ ಮುಂದಿನ ಸಾಲ್ಗಳನ್ನ ಹೇಳ್ತಾ ಇದ್ದಾರೆ ವಿಷಯಂ ಕುಸುಮಂ ಪರಿಹೃತ್ಯ ಸದಾ ಚರಣಾಂ ಭುಜಾಂ ಮೃತ ಸುಧಾಂ ಪಿಬ ಭೃಂಗ ಮನೋಭವರೋಗಹ ಹರಾಂ ಪ್ರಣಮಾಂಪರಾಂ ಜನನೀಂ ಜಗತಾಂ ಈ ಸಂಸ್ಕೃತದಲ್ಲಿ ಅನ್ವಯ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಸೋತ್ರ ಹೇಳಬೇಕಾದ್ರೆ ಛಂದಸ್ಸಿಗೆ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅನ್ವಯ ಮಾಡ್ಬೇಕಾದ್ರೆ ನಾವು ಅರ್ಥಕ್ಕೆ ಸರಿಯಾಗಿ ಅದು ಪದಗಳನ್ನು ಜೋಡಿಸ್ಕೋಬೇಕು ಇಲ್ಲಿ ಹ್ಯಾಕ್ ತಗೋಬೇಕು ಅಂತಂದರೆ ಭೃಂಗ ಮನೋ ಅಥವಾ ಮನೋಭೃಂಗ ಹೇ ಮನಸ್ಸೆಂಬ ದುಂಬಿ ಅಂತ ಭೃಂಗ ಅಂದರೆ ದುಂಬಿ ಅಂತ ಕನ್ನಡ ದುಂಬಿಯೇ ಏನು ಮಾಡಬೇಕು ವಿಷಯಂ ಕುಸುಮಂ ಪರಿಹೃತ್ಯ ಆಮೇಲೆ ಏನು ಮಾಡಬೇಕು ಸದಾ ಸುಧಾಮ್ ಯಾವ ಸುಧಾಂ ಚರಣಾಂಬುಜ ಚರಣಾಂಬುರುಹ ಸುಧಾಂ ಯಾವ ಭವರೋಗಹರಾಮ್ ಅಮೃತ ಶಾಂತಿ ಇದನ್ನು ಕೊಡುವಂಥದ್ದು ಪ್ರಣಮಾಮ ಪರಾಮ್ ಜನನೀಂ ಜಗತಾಂ ಅಂದರೆ ಇಲ್ಲಿ ನೋಡಮ್ಮ ಈ ನನ್ನ ಮನಸ್ಸಿಗೆ ನಾನೇ ಇದ್ದೇನೆ ಇದು ಮನಸ್ಸಿಗೆ ಐ ಅಭೇಧ ಅಂದ್ರೆ ಭಕ್ತನಾಗಿ ತನ್ನ ಮನಸ್ಸಿಗೆ ಹೇಳ್ತಾ ಇದ್ದಾನೆ ಇದು ಒಂದು ಇದು ಭೃಂಗ ಮನೋಭೃಂಗ ಇದಕ್ಕೆ ಹೇಳ್ತಾ ಇದ್ದಾನೆ ವಿಷಯ ಕುಸುಮವನ್ನು ಬಿಡು ಈ ತಾಯಿ ಪದಕಮಲದ ರಸವನ್ನು ಹೀರು ಅದು ಭವರೋಗವನ್ನು ಭವರೋಗ ಅಂತಂದರೆ ಭವ ರೋಗವನ್ನು ನಿವಾರಿಸುತ್ತದೆ ಅಮೃತ ಶಾಂತಿಯ ದಾನವನ್ನು ಕೊಡ್ತದೆ ಪ್ರಣಮಾಮಿ ಪರಂ ಜನನೀಂ ಜಗತಾಂ ಇದು ಪದಾರ್ಥ ಇಲ್ಲಿ ನೋಡಿ ಈ ಮನಸ್ಸನ್ನು ದುಂಬಿಗೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಇದು ಆ್ಯಕ್ಚುಲಿ ಇದು ಭಾಳ ಶಾಸ್ತ್ರದಲ್ಲೂ ಇದರ ವರ್ಣನೆ ಬರ್ತದೆ ಇದನ್ನು ಯಾವಾಗಲೂ ಈ ಇಂದ್ರಿಯಗಳಿದೆಯಲ್ಲ ಇಂದ್ರಿಯಗಳಿಗೆ ವಿಷಯಗಳು ವಸ್ತುಗಳು ಅಂದರೆ ಏನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ವೇದಾಂತಲ್ಲೂ ಬರ್ತದೆ ಕಣ್ಣು ರೂಪವನ್ನು ನೋಡ್ತದೆ ರೂಪ ಅಗ್ನಿಯ ಗುಣ ಆದ್ದರಿಂದ ಈ ಚಕ್ಷು ಅಗ್ನಿ ತತ್ವದಿಂದ ಉತ್ಪತ್ತಿಯಾಗಿದ್ದು ಚಕ್ಷುರಿಂದ್ರಿಯ ಘ್ರಾಣೇಂದ್ರಿಯ ಪೃಥ್ವಿ ತತ್ವದಿಂದ ಉಂಟಾದದ್ದು ಯಾಕೆ ಇದಕ್ಕೆ ವಾಸನೆ ಬೇಕು ಅದ ಅದೇ ಥರ ಶಬ್ದ ಸ್ಪರ್ಶ ರೂಪ ರಸಗಂಧ ಈ ಚರ್ಮ ತ್ವಕ್ಕಿದೆಯಲ್ಲ ಇದು ವಾಯುವಿನ ತತ್ವದಿಂದ ಉಂಟಾದದ್ದು ಉತ್ಪತ್ತಿಯಾಗಿ ಸೃಷ್ಟಿ ಇದು ವೇದಾಂತದಲ್ಲಿ ಎಲ್ಲ ವರ್ಣನೆ ಬರ್ತದೆ ಸೃಷ್ಟಿಚಕ್ರ ಬಂದಾಗ ಆಕಾಶ ವಾಯು ವಾಯು ಅಗ್ನಿ ಅಗ್ನಿ ರಾಪ ಹಾಪ ಪೃಥಿವಿ ಪೃಥ್ವಿ ಔಷಧಿ ಅನ್ನಂ ಇದೆಲ್ಲ ಹೇಳಬೇಕಾದ್ರೆ ಇದ್ರೆಲ್ಲ ವರ್ಣನೆ ಬರ್ತದೆ ವೇದಾಂತ ಆದ್ದರಿಂದ ಈ ತ್ವಕ್ಕಿದೆಯಲ್ಲ ಇದು ವಾಯು ವಾಯು ನಿಮ್ಗೆ ಇದೆ ಅಂತ ಹೇಗೆ ಅರ್ಥ ಆಗ್ತದೆ ಅದು ನಮಗೆ ಸ್ಪರ್ಶದಿಂದ ಅರ್ಥ ಆಗ್ತದೆ ಆದ್ದರಿಂದ ಇದು ತ್ವಕ್ ಈ ಚರ್ಮ ಉಂಟಾದ್ದು ವಾಯು ತತ್ವದಿಂದ ಇದರ ಗುಣ ಏನೋ ಸ್ಪರ್ಶ ಆದಾಗ ಅರ್ಥ ಆಗ್ತದೆ ಆದ್ದರಿಂದ ಇದರ ಈ ಇಂದ್ರಿಯದ ಗುಣ ಸ್ಪರ್ಶ ಇದಕ್ಕೆ ಸ್ಪರ್ಶ ಇದ್ದರೆ ಮಾತ್ರ ಈ ಇಂದ್ರಿಯ ಕೆಲಸ ಮಾಡ್ತದೆ ಆದರೆ ಈಗ ನೀವು ಧ್ಯಾನ ಕೂತಿದಿರಿ ಅಂತ ಇಟ್ಕೊಳ್ಳಿ ನಾವು ಎಷ್ಟೇ ಆಳಕ್ಕೆ ಹೋದರೂ ಯಾರೋ ಬಂದು ಮುಟ್ಟಿದರೆ ನಮಗೆ ಆ ಇಂದ್ರಿಯ ಸ್ಪರ್ಶದಿಂದ ನಮಗೆ ಸ್ಪರ್ಶ ಜ್ಞಾನ ಉಂಟಾಗಿ ನಾವು ಮನಸ್ಸು ಆ ವಿಷಯದ ಕಡೆ ಹೋದಾಗ ಭಗವಂತನಿಂದ ದೂರವಾಗ್ತದೆ ಆದ್ದರಿಂದ ಈ ಪಂಚೇಂದ್ರಿಯಗಳಿದೆಯಲ್ಲ ಈ ಪಂಚೇಂದ್ರಿಯಗಳು ನಮ್ಮನ್ನು ಬಹಿರ್ಮುಖವಾಗಿ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಒಂದು ವಿಷಯಂ ಕುಸುಮಂ ಪರಿಹೃತ್ಯ ಸದಾ ಮನಸ್ಸನ್ನು ದುಂಬಿಗೆ ಯಾಕೆ ಹೋಲಿಸ್ತಾರೆ ಅಂದರೆ ಅದಕ್ಕೆ ಇನ್ನೊಂದು ಉದಯ ಎರಡು ಸಾಧಾರಣವಾಗಿ ಇದನ್ನು ಅಂತ ಕೊಡ್ತಾರೆ ಮನಸ್ಸು ಚಂಚಲ ಭೃಂಗವು ಚಂಚಲ ಅಂದರೆ ಒಂದು ಕಡೆ ನಿಲ್ಲಲ್ಲ ಅದು ನಿಲ್ಲೋದು ಯಾವಾಗ ರಸ ಸಿಕ್ಕಿದಾಗ ಮಾತ್ರ ಯಾವ ರಸ ಲೌಕಿಕ ಇಂದ್ರಿಯ ಸುಖದ ರಸ ಅದರ ಸಿಕ್ಕಿದಾಗ ಮಾತ್ರ ಮೌನ ಇರುತ್ತೆ ಅದಾಗಿ ಮತ್ತೆ ಅದನ್ನು ಹೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮತ್ತೆ ಹಾರ್ಲಿಕ್ಕೆ ಹೋಗ್ತದೆ ಆಮೇಲೆ ಅದರ ಬಣ್ಣ ಕಪ್ಪು ದುಂಬಿಯ ಬಣ್ಣ ಕಪ್ಪು ಅಜ್ಞಾನದ ಮನಸ್ಸು ಕಪ್ಪು ಅದರಿಂದ ಭೃಂಗಕ್ಕೆ ಹೋಲಿಸ್ತಾರೆ ಏಯ್ಯೂ ತಾಯ ಪಾದ ಕಮಲ ನೀಲ ಅಲ್ಲೂ ಬರ್ತಲ್ಲ ಸಾಗುತಿ ಹೌದು ಚಿತ್ತ ಭೃಂಗ ಬೆಂಗಾಲಿನಲ್ಲಿ ಹಾಡ್ತಾರಲ್ಲ ಅದನ್ನು ಕೂಡ ಇಲ್ಲಿ ತಗೋಬೋದು ಬೇಕಾದ್ರೆ ಆದ್ದರಿಂದ ಈ ಕಲ್ಪನೆಯನ್ನು ಈ ಮನಸ್ಸಿನ ಕಲ್ಪನೆಯನ್ನು ಈ ಭೃಂಗವಕ್ಕೆ ಹೋಲಿಸಿ ಇದ್ದಾರೆ ಇಲ್ಲಿ ಈ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಭಗವದ್ಗೀತೆಯಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಭಾಳ ಚೆನ್ನಾಗೊಂದು ವರ್ಣನೆಯನ್ನು ಮಾಡ್ತಾರೆ ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೆ ಅಮೃತೋಪಮ್ ಪರಿಣಾಮಿ ವಿಷಯಮಿವ ತತ್ಸುಖ್ ರಾಜಸಂಸ್ಮೃತಂ ಹದಿನೆಂಟನೇ ಅಧ್ಯಾಯದಲ್ಲಿ ಬರ್ತದೆ ಇದು ಏನು ಹೇಳ್ತಾ ಇದ್ದಾರೆ ಅಂದರೆ ವಿಷಯಗಳು ಇಂದ್ರಿಯ ಸಂಯೋಗ ಉಂಟಾದಾಗ ಅಂದರೆ ಏನು ಚರ್ಮಕ್ಕೆ ಯಾರೋ ಬಂದು ಮುಟ್ಟಿದ್ದು ಸ್ಪರ್ಶ ಆಯಿತು ಒಂದು ಕಣ್ಣಿಂದ ಒಂದು ರೂಪವನ್ನು ನೋಡ್ತಾ ಇದ್ದೀನಿ ಕಣ್ಣಿನ ಮೂಲಕ ರೂಪದ ನಮಗೆ ಸ್ಪರ್ಶ ಉಂಟಾಗಿದೆ ಸ್ಪರ್ಶ ಅಂದರೆ ಯಾವಾಗಲೂ ಅರ್ಥ ಮಾಡ್ಕೋಬೇಕು ಈ ಕಣ್ಣು ಹೇಗೆ ನೋಡ್ತದೆ ಅದು ನಮ್ಮ ಶಾಸ್ತ್ರ ಕೂಡ ನ್ಯಾಯ ಕೂಡ ಹೇಳ್ತದೆ ಮತ್ತು ಅಫ್ಕೋರ್ಸ್ ವೇದಾಂತ ಸ್ವಲ್ಪ ವ್ಯತಿರಿಕ್ತ ಆಗ್ತದೆ ಅದು ಮೂಲವಾಗಿ ಏನು ಹೇಳ್ತದೆ ಈ ಮನಸ್ಸು ಕಣ್ಣಿನ ಮೂಲಕ ಹೊರಗೆ ಹೋಗ್ತದೆ ಒಂದು ಮರ ಇದೆ ಅಂತ ಇಟ್ಕೊಳ್ಳಿ ಆ ಮರದ ಆಕಾರ ರೂಪ ಅದು ಆವರಿಸ್ತದೆ ಆ ಮರವನ್ನು ಈ ಮನಸ್ಸು ಆವರಿಸಿ ಆ ಮರದ ಚಿತ್ರವನ್ನು ಒಳಗಡೆ ಮನಸ್ಸಿಗೆ ಅಂದರೆ ಏನು ಬುದ್ಧಿ ನಾವು ಈಗಿನ ಕಾಲದಲ್ಲಿ ಹೇಳೋದಾದರೆ ಬ್ರೈನ್ ಸೆಂಟರ್ ಅಂತ ಹೇಳಬೇಕಾಗ್ತದೆ ಅಲ್ಲಿಗೆ ತಂದು ಅದು ಪ್ರಚೋದಿಸ್ತದೆ ಈ ಮನಸ್ಸು ಹೊರಗೆ ಹೋಗಿ ಆ ಮರವನ್ನು ಆವರಿಸಿ ಯಾಕೆ ಆವರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಸಂಸ್ಕಾರದ ರೂಪದಲ್ಲಿ ಮರವನ್ನು ಕಂಡಿದ್ದೇನೆ ಎಲ್ಲರೂ ಮರವನ್ನು ಕಾಣೋದಿಲ್ಲ ಆದ್ದರಿಂದ ಜಗತ್ತಿನಲ್ಲಿ ಯಾವ್ಯಾವ ಜ್ಞಾನ ಇಂದ್ರಿಯದ ಮೂಲಕ ನಾವು ಪಡೆಯುತ್ತೇವೋ ಅದಕ್ಕೆ ನಮ್ಮ ನಮ್ಮ ಸಂಸ್ಕಾರವೇ ಕಾರಣ ಎಲ್ಲರೂ ಮರವನ್ನು ಕಾಣೋದಿಲ್ಲ ಅಥವಾ ಮರ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಮರ ಎಲ್ಲರೂ ಮರವಾಗಿ ಕಾಣ್ತಾರಲ್ಲ ಅನ್ನೋದ ಬದಲಾಗಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ವ್ಯಕ್ತಿಗಳು ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಇಲ್ಲಿ ಯಾರೋ ಇದ್ದಾರೆ ಅಂತ ಎಕ್ಸ್ ವೈ ಝೆಡ್ ಯಾರೋ ಒಬ್ರು ಭಕ್ತರು ಇದ್ದಾರೆ ನಾನು ಆ ಭಕ್ತನ್ನು ನೋಡೋದಕ್ಕೂ ನೀವು ನೋಡೋದಕ್ಕೂ ವ್ಯತ್ಯಾಸ ಇದೆ ಯಾಕೆ ಆ ರೂಪದ ಹಿಂದೆ ಇರತಕ್ಕಂಥ ನನ್ನ ಸಂಸ್ಕಾರದ ಗಣನೆ ಇದೆಯಲ್ಲ ಆ ಇಂದ್ರಿಯದ ಒಂದು ಅನುಭವ ಅದು ನನ್ನದು ಬೇರೆ ನಿಮ್ಮದು ಬೇರೆ ಅದು ಸಂಸ್ಕಾರದ ಮೇಲೆ ನಿಂತಿದೆ ಈಗ ಈ ಮನಸ್ಸು ಹೊರಗೆ ಹೋಗಿ ರೂಪವನ್ನು ತೆಗೆದುಕೊಂಡು ಮನಸ್ಸಿಗೆ ಪ್ರಚೋದನೆ ಆಗ್ತಲ್ಲ ಅದು ಇಂದ್ರಿಯದ ಸ್ಪರ್ಶ ಈ ಇಂದ್ರಿಯ ಸ್ಪರ್ಶ ಇದೆಯಲ್ಲ ವಿಷಯ ಇಂದ್ರಿಯ ಸಂಯೋಗ ಆಗ್ತದಲ್ಲ ಕಣ್ಣಿಗೂ ರೂಪಕ್ಕೂ ಸಂಯೋಗ ಅದು ಸಾಧಾರಣವಾಗಿ ಲೌಕ್ ಲೌಕಿಕದಲ್ಲಿ ಏನಾಗ್ತದೆ ಮೊದಲು ಸುಖ ಪ್ರಾಪ್ತಿಯನ್ನು ಕೊಡ್ತದೆ ಓಹ್ ಇದು ಎಷ್ಟು ಚೆನ್ನಾಗಿದೆಯಲ್ಲ ಅಥವಾ ಒಂದು ತಿ ಊಟ ರಸ ರಸ ಏನಿದೆ ಇದು ಬಾಯಿ ಬಾಯಿಗೆ ಒಂದು ಸ್ವೀಟನ್ನು ತೆಗೆದುಕೊಂಡೆ ರಸ ಇದೆ ಇದರಲ್ಲಿ ನಾನು ರುಚಿಯನ್ನು ಆಸ್ವಾದಿಸಿದ್ದೇನೆ ಏನು ಚೆನ್ನಾಗಿದೆ ಅಂತ ಯಾವಾಗಲೂ ಪ್ರಾರಂಭ ಲೌಕಿಕ ಸುಖದ ಒಂದು ಮುಖ್ಯವಾದ ಗುಣ ಅಂದರೆ ಪ್ರಾರಂಭಿಕ ಮೊದಲನೇ ಸ್ಪರ್ಶದಲ್ಲಿ ಆನಂದ ಇದೆ ಅಂತ ಸುಖ ಕೊಡ್ತದೆ ನಂತರ ಕಹಿ ಅದಕ್ಕೆ ಇನ್ನು ಹೇಳ್ತಾ ಇರೋದು ವಿಷಮೇಂದ್ರಿಯ ಸಂಯೋಗ ಎತ್ತದಗ್ರೆ ಅಮೃತೋಪಮ ಅಗ್ರೆ ಮೊದಲು ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ಆಮೇಲೆ ಅದು ಅದು ಕಹಿಯಾದ ಅನುಭವ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡು ಸಾತ್ವಿಕ ಸುಖ ಹೇಗಿರ್ತದೆ ಮೊದಲು ಕಹಿ ನಂತರ ಸುಖ ರಾಜಸಿಕ ಸುಖ ಹೇಗಿರ್ತದೆ ಮೊದಲು ಸಿಹಿ ನಂತರ ಕಹಿ ತಾಮಸಿಕ ಸುಖ ಹೇಗಿರ್ತದೆ ಮೊದಲು ಕಹಿ ನಂತರವೂ ಕಹಿ ಎಷ್ಟು ಇದೆಲ್ಲ ಭಗವದ್ಗೀತೆಯಲ್ಲೇ ಇದೆ ನಾನೇನು ಹೊಸ ಎಂಥದ್ದು ಹೇಳ್ತಾ ಇಲ್ಲ ಇರೋದನ್ನು ನಿಮ್ಮ ಮುಂದೆ ವರ್ಣಿಸ್ತಾ ಇದ್ದೇನೆ ಅಷ್ಟೇ ನಿಮ್ಗೆ ಅರ್ಥ ಆಗುವಂಗೆ ನಾನು ಅರ್ಥ ಮಾಡ್ಕೊಂಡಂಗೆ ಹೇಳ್ತಾ ಇದ್ದೆ ಅಷ್ಟೇ ಇನ್ನೇನು ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ನ್ಯೂ ಯಾವ ರೀತಿ ಸಾತ್ವಿಕ ಈಗ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಹೇಳಬೇಕು ಆಯ್ತು ಎದ್ದೆ ನಾಲ್ಕು ಗಂಟೆಗೆ ಯಾವಾಗಲೂ ಪ್ರಾರಂಭದಲ್ಲಿ ಇದನ್ನೆಲ್ಲ ಅಭ್ಯಾಸ ಇಟ್ಕೊಂಡಾಗ ಕಷ್ಟ ತಣ್ಣೀರು ಸ್ನಾನ ಮಾಡೋದು ಅಯ್ಯೋ ಚಳಿಗಾಲದಲ್ಲಿ ಯಾರಿಗೆ ತಣ್ಣೀರು ಸ್ನಾನ ಮಾಡ್ತಾರೆ ಕಷ್ಟ ಮಾಡ್ತಾ ಮಾಡ್ತಾ ಏನು ಮೊದಲು ಇದು ಸಾತ್ವಿಕವಾದ ಶರೀರ ಆಸ್ಟಿರಿಟೀಸ್ ತಪಸ್ಸು ಇದು ಮೊದಲು ಕಹಿ ಅಭ್ಯಾಸ ಆದಮೇಲೆ ಅದೇನಾಗ್ತದೆ ಶಮ ಸುಖವನ್ನು ಕೊಡ್ತದೆ ನಮ್ಮ ರಾಜಯೋಗ ಹೇಳ್ತದೆ ಶಮ ಅಂದರೆ ಏನು ನೀನು ಈ ತಪಸ್ಸನ್ನು ಆಚರಿಸ್ತಾ ಆಚರಿಸ್ತಾ ಆ ಆಚರಣೆಯಲ್ಲಿ ಒಂದು ಆನಂದ ಉಂಟಾಗ್ತದೆ ತಪಸ್ಸಿನ ಆಚರಣೆಯಲ್ಲಿ ಅದು ಶಮಸುಖ ಅಂತ ದ ಡಿಸಿಪ್ಲಿನ್ ಇಟ್ಸೆಲ್ಫ್ ಸೆಲ್ಫ್ ವಿಲ್ ಗಿವ್ ಸಮ್ ಜಾಯ್ ದ ವೆರಿ ಡಿಸಿಲಿನ್ ನಾಟ್ ದಾಡ್ ರಿಯಲೈಸೇಷನ್ ಅದಕ್ಕೆ ಹೇಳ್ತಾರೆ ಮೊದಲು ಶಮಸುಖವನ್ನು ಸುಖವನ್ನು ಎದ್ದ ಬೆಳಗ್ಗೆ ಮೂರು ಗಂಟೆ ಮೂರುವರೆಗೆದ್ದು ಜಪಧ್ಯಾನಕ್ಕೆ ನಿದ್ದೆ ಮಾಡದೆ ಕೂತ ಆಗ ಅದು ಶಮಸುಖವನ್ನು ಸುಖವನ್ನು ಕೊಡ್ತದೆ ಆಗ ಒಂದು ಆನಂದ ಉಂಟಾಗ್ತದೆ ಅದು ಮೊದಲು ಹೇಗಿತ್ತು ಕಹಿ ಅದು ಸಾತ್ವಿಕವಾದ ಸುಖ ರಾಜಸುಖ ಸುಖ ಅಪ್ಪ ತಿಂದ ಚೆನ್ನಾಗಿ ಊಟ ಮಾಡಿದ ಅಪ್ಪ ಏನು ಖುಷಿ ಅಂತ ಆಮೇಲೆ ತೊಂದರೆಗಳು ಈಡಾಡ್ತು ಶರೀರ ರಗಳೇ ಮನಸ್ಸಿನ ರಗಳೇ ಎಲ್ಲ ಚಂಚಲವಾಯ್ತು ತಾಮಸಿಕ ಸುಖ ಏನು ನಿದ್ದೆ ಮಲಗ ಸಮಯ ಹಾಳಾಯ್ತಲ್ಲ ನಿದ್ದೆ ಮಾಡೋದು ಆಲಸ್ಯ ಎಲ್ಲ ಕೆಲಸ ಆಗೋದಿಲ್ವಲ್ಲ ಅದು ತಾಮಸಿಕ ಸುಖ ಅದಕ್ಕೆ ಹೇಳ್ತಾರೆ ಏನಾಗ್ತಿದೆ ವಿಷಯಂ ಇಂಥ ವಿಷಯದ ಸುಖವನ್ನು ಪರಿಹೃತ್ಯ ಬಿಟ್ಟು ಅದಕ್ಕೆ ಸದಾ ಯಾವುದು ಸುಧಾಮ್ ಯಾವ ಸುಧಾ ಚರಣಾಂಬುರ ನಿನ್ನ ಪಾದ ಪದ್ಮ ಪದ್ಮದಲ್ಲಿರುವ ಆ ಸುಧಾಮ್ ಆ ಸುದೆಯನ್ನು ನಾನು ಸ್ವೀಕರಿಸಬೇಕು ಅಂತ ಇದಕ್ಕೆ ಮನಸ್ಸಿಗೆ ಅವನು ಒಂದು ಇದನ್ನು ಇದ್ದಾನೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಒಂದು ಉದಾಹರಣೆ ಬರ್ತದೆ ಏನು ಉದಾಹರಣೆ ಬರ್ತದೆ ಅಂತಂದರೆ ನೋಡಿ ಸಾಧಾರಣವಾಗಿ ನಮಗೇನಾಗ್ತದೆ ಅಂತಂದರೆ ಈ ಇಂದ್ರಿಯದ ಮೇಲೆ ಹತೋಟಿ ನಮಗಿಲ್ಲ ಈಗ ಉದಾಹರಣೆ ಹತೋಟಿ ಇಲ್ಲ ಅಂತಂದರೆ ನೋಡಿರಿ ಕಣ್ಣು ರೂಪವನ್ನು ನೋಡದೆ ಕಣ್ಣು ಬಿಟ್ಟಿದ್ರೆ ನಿದ್ದೆ ಎಚ್ಚರವಾದ ಸ್ಥಿತಿನಲ್ಲಿ ರೂಪವನ್ನು ನೋಡದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಾನೀಗ ಒಂದು ಹುಣ್ಸೆ ಹಣ್ಣು ಅಂತ ಹೇಳಿದ ತಕ್ಷಣ ಆ ಹುಳಿಗೆ ನಾಲ್ಗೆಲ್ಲಿ ಸಹಜವಾಗಿ ನೀರು ಬರ್ತದೆ ಹೌದು ತಾನೆ ಅದು ಇದರ ಗುಣ ಯಾ ಇಂದ್ರಿಯಗಳ ಗುಣ ಅದರ ಸಂತನ ಜೀವ ಶರೀರದ ಇಂದ್ರಿಯ ಗುಣಗಳೇ ಬೇರೆ ಅದು ಹೇಗಿರ್ತದೆ ಚೈತನ್ಯ ಮಹಾಪ್ರಭುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಅವರು ಗುರುಗಳು ಒಂದು ಇದನ್ನು ಕೊಡ್ತಾರೆ ಏನು ಮಾಡ್ತಾರೆ ಏ ನಿನ್ನ ನಾಲ್ಗೆಯನ್ನು ಮುಂದೆ ಇಡು ಒಂದು ನಾಲ್ಗೆ ಮುಂದೆ ಹಾಕಿದ ಚೈತನ್ಯ ಮಹಾಪ್ರಭುಗಳು ನಿಮಾಯಿ ಅವಾಗ ಅವ್ರಿಗೇನು ಮಾಡಿದ್ರು ಬಾಯಿ ಮೇಲೆ ಸಕ್ಕರೆಯನ್ನು ಉದುರಿಸ್ತಾರೆ ಇದು ಕೇಳಿದ್ರೆ ಇಲ್ಲವೋ ಅದು ಭಾಳ ಫೇಮಸ್ ಉದಾಹರಣೆ ಇದು ಅವಾಗ ಆಮೇಲೆ ಅವರು ಹೇಳ್ತಾರೆ ನಾಲ್ಗೆ ಮೇಲೆ ಉದುರಿಸಿದ ಮೇಲೆ ಈಗ ಅದನ್ನು ಗಾಳಿ ಅಂತ ಅವರು ಉಫ್ ಅಂತಂದರೆ ಒಂದು ಕಾಳು ಕೂಡ ನಾಲ್ಗೆ ಮೇಲೆ ಇರಲಿಲ್ಲ ಯಾಕೆ ಅವ್ರಿಗೆ ಬಾ ಅವರ ಅನುಮತಿ ಇಲ್ಲದೆ ಜಿಹ್ವದಲ್ಲಿ ರಸ ಇದು ಉತ್ಪನ್ನ ಆಗು ಉತ್ಪತ್ತಿ ಆಗೋದೇ ಇಲ್ಲ ಈಗ ನಮಗೇನಾಗ್ತದೆ ನಾಲ್ಗೆ ಮೇಲೆ ಒಂದು ಸಕ್ಕರೆ ಹಾಕಿದೆ ರಸ ಬಂದೇ ಬರ್ತದೆ ಯಾಕಂದ್ರೆ ಡೈಜೆಸ್ಟಿವ್ ಸಿಸ್ಟಮೇ ಹಂಗಿರೋದು ಅದಕ್ಕೆ ಮೆಡಿಕಲ್ ಸೈನ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಪಿರಿಚುವಲ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಅದೇ ಅಶೋಕ ಅಂದ್ರೆ ಒಂದು ಕಡೆ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತನು ಫಾರ್ ಎ ಸ್ಪಿರಿಚುವಲ್ ಸೀಕರ್ ಐ ಸೇ ಲೆಟ್ ದೆಮ್ ನಾಟ್ ಸ್ಟಡಿ ಸೈಕಾಲಜಿ ನಾನು ಓದಿದ್ದೇನೆ ಅವ್ರು ಓದಿದ್ಮೇಲೆ ಸ್ವಲ್ಪ ಎಚ್ಚರಗೊಂಡಿರ್ತೇನೆ ಫಾರ್ ಎ ಸ್ಪಿರಿಚುವಲ್ ಸೀಕರ್ ಐ ಸೇ ಡೋಂಟ್ ರೀಡ್ ಸೈಕಾಲಜಿ ಯಾಕೆ ಅಂದರೆ ಬ್ರೈನು ವೈರಿಂಗ್ ಆಗಿಬಿಡುತ್ತೆ ನಮ್ಗೆ ಹಿಂಗೆ ಆಲೋಚನೆ ಹೋ ಸೈಕಾಲಜಿ ಹೇಳಿದೆ ನೋ ಸ್ಪಿರಿಚುವಲ್ ಸೈನ್ಸ್ ಟ್ರಾನ್ಸೆಂಡ್ಸ್ ಆಲ್ ದೀಸ್ ಲಿಮಿಟೇಷನ್ಸ್ ಆದ್ದರಿಂದಲೇ ಇಲ್ಲಿ ಅವನ ಚೈತನ್ಯ ಮಹಾಪ್ರಭುಗಳ ನಾಲಿಗೆ ಮೇಲೆ ಸಕ್ಕರೆ ಹಾಕಿದ್ರು ಒಂದು ಕಾಳು ಕೂಡ ಅವ್ರು ನಾಲಿಗೆ ಮೇಲೆ ನಿಲ್ಲಲಿಲ್ಲಂತೆ ಅದು ಹಾರಿ ಹೋಯಿತು ಯಾಕೆ ರಸ ಅದು ಉತ್ಪನ್ನಿ ಮಾಡೋಕೆ ಅದು ವಿಷಯ ಕುಸುಮ್ ಪರಿಹೃತ್ಯ ಬಿಟ್ಟುಬಿಟ್ಟಿದೆ ಅದು ಹಿಡ್ಕೊಂಡಿಲ್ಲ ಯಾಕೆ ಚರಣಾಂಬುರುಹ ಅಮೃತ ಶಾಂತಿ ಸುಧಾಂ ಅದೆಯೋ ಅದಕ್ಕೆ ಶಾಂತಿ ಮತ್ತು ಅಮೃತವನ್ನು ಆ ಪಾದ ಪದ್ಮದಲ್ಲಿ ಪಡೆದದ್ದಾಗಿದೆ ಆದ್ದರಿಂದ ಇವನು ಮನಸ್ಸಿನ ಭೃಂಗಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದಾನೆ ಓ ಮನಸ್ಸೇ ನೀನು ಆ ತಾಯಿ ಪದ್ಮದಲ್ಲಿರುವ ಸುಧೆಯನ್ನು ಸದಾ ಸದಾ ಅಲ್ಲಿಗೆ ಸೇರಿಸ್ಕೋಬೇಕು ಸದಾ ಪಿಬ ಅದಕ್ಕೆ ಮೂರನೇ ಸಾಲಿನಲ್ಲಿ ಪಿಬ ಇದೆ ಅದನ್ನು ಮೊದಲನೇ ಸಾಲಿನ ಸದಾ ಅಲ್ಲಿಗೆ ಸೇರಿಸ್ಕೋಬೇಕು ಸದಾ ಪಿಬ ಯಾವ ಸುಧಾಮ್ ಪಿಬ ಯಾವ ಥರ ಸುಧಾಮ್ ಅದು ಅಮೃತ ಶಾಂತಿ ಭವರೋಗ ಹರಾಮ್ ಇಂಥ ಸುಧೆಯನ್ನು ನೀನು ಸದಾ ಯಾವಾಗಲೂ ಕುಡಿ ಯಾಕೆ ವಿಷಯಂ ಕುಸುಮಂ ಪರಿಹೃತ್ಯ ಬಿಟ್ಟು ಗತ್ವಾ ಇತ್ಯಾದಿಗಳ ಪದನ್ನು ಉಪಯೋಗಿಸ್ತಾರೆ ಪರಿಹೃತ್ಯ ಅದನ್ನು ಇಲ್ಲಿ ಮನಸ್ಸಿಗೆ ಅವರು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಮೃತೋಪಮ ಅಂತಂದ ತಕ್ಷಣ ಇಲ್ಲಿ ಅಮೃತವನ್ನು ಕೊಡ್ತದೆ ಶಾಂತಿಯನ್ನು ಕೊಡ್ತದೆ ಭವರೋಗವನ್ನು ಭವವನ್ನು ನಿವಾರಿಸ್ತದೆ ಭವರೋಗವನ್ನು ಆಗಲಿ ನಾನು ಹಿಂದೆ ಅದನ್ನು ವರ್ಣಿಸಿದ್ದೇನೆ ಇಲ್ಲಿ ನಮ್ಗೆ ಬೇಕಾದ ಒಂದು ಅಮೃತ ಇನ್ನೊಂದು ಶಾಂತಿ ಇಲ್ಲಿ ನಮ್ಮ ಈ ಅಮೃತಕ್ಕೆ ಅಂತ ಬಂದಾಗ ನನಗೆ ಇನ್ನೊಂದು ನೆನಪು ಆಯ್ತು ಏನು ನೆನಪು ಅಂತಂದರೆ ಈ ಕಿಷ್ಕಿಂದ ಕಾಂಡದಲ್ಲಿ ಇವರು ಯಾರು ನಮ್ಮ ಹನುಮಂತ ಅಂಗದ ಜಾಂಬುವಂತ ಇವರೆಲ್ಲ ದಕ್ಷಿಣಕ್ಕೆ ಇವನ್ನ ಯಾರನ್ನ ಸೀತೆಯನ್ನು ಹುಡ್ಕೊಂಡು ಹೊರಟ್ರು ಹೋಗ್ತಾನೆ ದಕ್ಷಿಣಕ್ಕೆ ಅವನಿಗೆ ಒಂದು ಇಂಟ್ಯೂಷನ್ ಇರ್ತದೆ ಸುಗ್ರೀವನ್ಗೂ ಹೌದು ರಾಮನಿಗೂ ಹೌದು ಬಹುಶಃ ಅವನು ಸುಗ್ರೀವನ್ ನೋಡಿರ್ತಾನೆ ಅವನಿಗೆ ಒಂದು ಅನಿಸಿಕೆ ದಕ್ಷಿಣಕ್ಕೆ ಸೀತೆ ಹೋಗಿದ್ದಾಳೆ ಅಂತ ಆದ್ದರಿಂದ ಉತ್ತರಕ್ಕೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಎಲ್ಲ ಬೇರೆ ಬೇರೆ ಟೀಮ್ನ ಕಳಿಸ್ತಾನೆ ಅವನು ಹೇಳ್ತಾನೆ ಹಿಮಾಲಯದಿದೆ ಜಿಯೋಗ್ರಫಿ ಗೊತ್ತಿರ್ತದೆ ಸುಗ್ರೀವನ್ಗೆ ವರ್ಲ್ಡ್ ಜಿಯೋಗ್ರಫಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ನೋಸ್ ಎವ್ರಿ ಪ್ಲೇಸ್ ಯಾಕೆ ಅವನು ಕಲ್ಸಿರ್ತಾನೆ ಸುತ್ತೋಡಿಸಿ ಅದರಿಂದ ಅದರಿಂದ ಅವನು ಯಾವಾಗ ದಕ್ಷಿಣಕ್ಕೆ ಹೋಗ್ಬೇಕಾದ್ರೆ ಅವ್ನಿಗೆ ಒಂದು ಇರ್ತದೆ ದಕ್ಷಿಣಕ್ಕೆ ಹೇಳಬೇಕಾದ್ರೆ ಇದು ಒಳ್ಳೆ ವಂಡರ್ಫುಲ್ ಟೀಮ್ ಕಳಿಸ್ಬೇಕು ಯಾರೋ ಸಾಧಾರಣ ಕಳಿಸೋಂಗಿಲ್ಲ ನಾವು ಯಾರು ಕಳಿಸ್ಬೇಕು ಅದಕ್ಕೆ ಹನುಮಂತನ ಆರಿಸ್ತಾನೆ ಹನುಮಂತನ ಜೊತೆ ಅಂಗದ ವಾಲಿಪುತ್ರ ಅಂಗದನ್ನು ಆರಿಸ್ಲಿಕ್ಕೂ ಇನ್ನೊಂದು ಇದೆ ರಾಮನಿಗೆ ಪರೀಕ್ಷೆ ಮಾಡಬೇಕು ಅಂಗದನ್ನು ತುಂಬ ಅದೆಲ್ಲ ವರ್ಣನೆ ಇದೆ ಅದು ಬೇರೆ ಟಾಪಿಕ್ ಅದು ನಮ್ಗೆ ಇಲ್ಲಿ ಇಂಟರ್ಫಿಯರ್ ಅದನ್ನೆಲ್ಲ ತೊಗೊಂಡ್ರೆ ಆಮೇಲೆ ಜಾಂಬು ಅಂತ ಇದು ಟಾಪ್ ಕ್ಲಾಸ್ ಟೀಮ್ನ ಕಳಿಸ್ತಾನೆ ದಕ್ಷಿಣಕ್ಕೆ ಅದಕ್ಕೆ ನಾನು ರಾಮನಿಗೆ ಹನುಮಂತ ಸೀತೆಯನ್ನು ನೋಡ್ತಾನೆ ಅನ್ನೋ ಅನಿಸಿಕೆಗೆ ಉಂಗ್ರವನ್ನು ಕೊಡ್ತಾನೆ ಹೌದ್ ಹನುಮಂತನ ಕೊಟ್ಟ ಅವನು ಉತ್ತರ ಪಶ್ಚಿಮ ಉತ್ತರ ಕೊಡಲಿಲ್ಲ ಅವನು ದಕ್ಷಿಣಕ್ಕೆ ಹೊರಟ ಹನುಮಂತನ ಕೈಲಿ ಕೊಡ್ತಾನೆ ಸೀತೆ ಕೊಟ್ಟುಬಿಡು ಅಂತ ಆದ್ದರಿಂದ ಯಾವಾಗ ದಕ್ಷಿಣಕ್ಕೆ ಬರ್ತೋ ಎಲ್ಲಿಂದ ಹಂಪಿಯಿಂದ ಶುರು ಮಾಡಿದ್ದು ಮಾಲ್ಯವಾನ್ ಪರ್ವತ ಇದೆಯಲ್ಲ ಈಗಲೂ ಮಾಲ್ಯವಾನ್ ಪರ್ವತ ಇದೆ ನೀವು ಹೋದರೆ ಅದು ಆ ಪರ್ವತದ ಹೆಸರು ಮಾಲ್ಯವಾನ್ ಯಾ ಇದು ಎಲ್ಲಿ ಹನುಮಂತ ಹುಟ್ಟಿದ ಜಾಗದಲ್ಲಿ ಪಕ್ಕದ ತುಂಗಾದಡ್ಡಿ ಈ ಕಡೆ ಬಂದರೆ ಅಲ್ಲಿ ಗುಹೆಗಳಿದೆ ಅದು ಮಾಲ್ಯವಾನ್ ಪರ್ವತ ಅಂತ ಇವತ್ತು ಅದೇ ಹೆಸರು ಹೇಳ್ತಾರೆ ರಾಮಾಯಣದಲ್ಲೂ ಮಾಲ್ಯವಾನ್ ಪರ್ವತದ ಶಿಖರದಲ್ಲಿ ಚಾತುರ್ಮಾಸವನ್ನು ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಕಳೆಯುತ್ತಾನೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಅದೇ ಪದ ಬರ್ತದೆ ಮಾಲ್ಯವಾನ್ ಅಂತಲೇ ಬರ್ತದೆ ಅಲ್ಲಿ ಅಲ್ಲಿಂದ ಹೊರಟ್ರಿ ಇವರು ಎಲ್ಲಿವರೆಗೂ ಬಂದರೂ ಸಮುದ್ರ ತೀರಕ್ಕೆ ಬಂದು ಸಮುದ್ರ ತೀರಕ್ಕೆ ಬಂದು ಅಂಗದ ಹೇಳ್ತಾ ಇದ್ದಾನೆ ಏನು ಸೀತೆ ಬಗ್ಗೆ ದುಃಖದಿಂದ ನಮಗೆ ಎಷ್ಟು ಅದು ಎಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಕಾಲ್ನಡಿಗೆ ರೀ ಫ್ಲೈಟು ಟ್ರೈನು ಬಸ್ಸು ಕಾರು ಯಾವುದೂ ಇಲ್ಲ ಎಷ್ಟೋ ದಿನ ನಡ್ಕೊಂಡು ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ ಆವಾಗ ದುಃಖದಿಂದ ಸೀತೆ ಸಿಕ್ಕಲಿಲ್ಲಲ್ಲ ಈಗ ಅವನು ಹೇಳ್ತವೆ ವಾಪಸ್ ಹೋಗಿ ಸುಗ್ರೀವಾಜ್ಞೆ ಅಂದರೆ ಮೀರೋ ಆಗಿಲ್ಲ ವಾಪಸ್ಸು ಹೋಗೋ ಆಗಿಲ್ಲ ಅವ್ರು ಪಡೆಯೋದೆ ಸಿಕ್ಕದೆ ಅದು ಹೇಳ್ತಾ ಇದ್ದಾಗ ಈ ಸಂಪಾತಿ ಮೇಲೆ ಕೂತಿರ್ತಾನೆ ಜಟಾಯು ಅಣ್ಣ ಸಂಪಾತಿ ಅವನು ಕೇಳಿಸ್ಕೊಂಡ ಅವ್ನು ನೋಡಿರ್ತಾನಲ್ಲ ಸೀತಾ ಅಪಹರಣ ಆಗ ಅವನು ಇವ್ರನ್ನ ಕರೆದು ಒಂದು ಮಾತು ಹೇಳ್ತಾನೆ ಒಂದು ಯುವತಿ ರಥದಲ್ಲಿ ಹೋಗಿದ್ದನ್ನು ಕಂಡೇ ಅವಳೇ ಬಹುಶಃ ಇವರು ಸೀತೆ ಬಗ್ಗೆ ಮಾತಾಡ್ತಿರ್ತಾರೆ ಅವರೇ ಬಹುಶಃ ಸೀತೆ ಇರಬಹುದು ಯಾಕೆ ಅವಳು ಶ್ರೀರಾಮಚಂದ್ರನ ಹೆಸರು ಲಕ್ಷ್ಮಣನ ಹೆಸರು ಕೂಗಿ ಕರೆಯುತ್ತಿದ್ದಳು ಅಂತ ಪ್ರಸಂಗವನ್ನು ಎತ್ತಾನೆ ಇದನ್ನೆಲ್ಲ ಅಫ್ಕೋರ್ಸ್ ಈ ಇದೇನಾಗ್ತದೆ ಅಂತಂದರೆ ನಮಗೆ ರಸ ಅಂದರೆ ಏನು ಬೇಕು ಎಂಬ ಹಂಬಲ ಇಲ್ಲ ಅಂದರೆ ಪದಗಳ ಪ್ರಯೋಗದ ಆಳ ನಮಗೆ ಅರಿವಿಗೆ ಬರೋದಿಲ್ಲ ಇದು ಅದು ಭಾಳ ಡೀಪ್ ಹ್ಯಾಂಕರಿಂಗ್ ಇರಬೇಕು ಆಗ ಮಾತ್ರ ಇದೆಲ್ಲ ನಿಮ್ಗೆ ರುಚಿ ಸಿಗುತ್ತೆ ನೀವು ಸುಮ್ಮನೆ ಓದಿ ಈ ಇಷ್ಟು ಹೇಳಿ ಈ ಸ್ವರ್ಣನೇ ಏನಿಲ್ಲ ಅಲ್ಲಿ ನಾನು ಹೇಳ್ತಾ ಇದ್ದೇನೆ ಅವನು ಅವನು ಲ ಸೀತೆಯ ನಾಮವನ್ನು ಹೇಳಿದ್ದು ಕೇಳಿ ಸಂಪಾತಿ ಹೇಳ್ತಾನೆ ಇಷ್ಟನ್ನು ಹೇಳ್ತಾನೆ ಒಬ್ಬಳು ಯುವತಿ ಹೋಗಿದ್ದನ್ನು ಕಂಡೆ ನನಗೆ ಬಹುಶಃ ಆಕೆ ಸೀತೆ ಇರಬಹುದು ಅಂತ ಹೇಳ್ತಾನೆ ತಕ್ಷಣ ವಾಲ್ಮೀಕಿಗಳು ಒಂದು ಶ್ಲೋಕ ಒಂದು ಪದವನ್ನು ಉಪಯೋಗಿಸ್ತಾರೆ ತತ್ ಸದ್ ಅಮೃತಸ್ವಾದಂ ಗೃದ್ಧರಾಜೇನ ಭಾಷಿತಂ ಈಗ ನನಗೆ ಇಲ್ಲಿ ಅಮೃತ ತಕ್ಷಣ ನನಗೆ ಅಲ್ಲಿಗೆ ಹೋಯ್ತು ರಾಮಾಯಣಕ್ಕೆ ಹೋಯ್ತು ನನಗೆ ಅಂತ ತತ್ ಸದ್ ಅಮೃತಾಸ್ವಾದಂ ಗೃದ್ಧರಾಜೇನ ಭಾಷಿತಂ ಇವನು ಹೇಳಿದ್ದು ಹೇಗಿತ್ತಂದರೆ ಅಮೃತವನ್ನು ಕುಡಿದಂತಾಯಿತು ಯಾಕೆ ಸೀತೆ 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 ಅಂತ ಮರುಭೂಮಿಯಲ್ಲಿ ನೀರು ಹುಡುಕಾಗ ಹುಡುಕ್ತಾ ಇದ್ದಾರೆ ಆಗ ಯಾವಾಗ ಸೀತೆ ಪದ ಕೇಳ್ತೋ ಅಮೃತ ಕುಡ್ದಾಗ ಆಯ್ತಂತೆ ಇಫ್ ವಿ ಆರ್ ದ ನೇಮ್ ಆಫ್ ದ ಮದರ್ ಯುಡ್ ಸೆಲ್ಫ್ ವಿಲ್ ಗೀವ್ ದ ಅಮೃತ ಹ್ಯಾಂಕರಿಂಗ್ ಮೇಲೆ ಡಿಪೆಂಡ್ ಆಗ್ತದೆ ಇದು ಸುಮ್ಮನೆ ಅದಕ್ಕೆ ಹೇಳೋದು ಕಷ್ಟಗಳು ಬರದೆ ಹೇಗೆ ವಿಶೇಷಕ್ಕೋನು ಹೇಗ್ರಿ ಬಿಡೋದು ಈಗ ಅಲ್ಲ ಸುಮ್ಮನೆ ಯಾರು ಬಿಡ್ಲಿಕ್ಕಾಗಲ್ಲ ಎಲ್ಲರೂ ಅನುಭವಿಸೇ ದಾಟಬೇಕು ಯಾರು ಆಗಲಿ ರಾಜನಾಗಲಿ ಸೇವಕನಾಗಲಿ ಎಂಥ ಅದ್ಭುತ ವ್ಯಕ್ತಿ ಆದರೂ ಎಕ್ಸೆಪ್ಟ್ ಈಶ್ವರ ಅವತಾರ ವೃಷ್ಠರು ಈಶ್ವರ ಕೋಟಿಗಳು ನಮ್ಮಂಥ ಲೋಕದಲ್ಲಿ ಎಲ್ಲ ಅನುಭವವನ್ನು ಬಟ್ ದಾಟೋದಿಲ್ಲ ಅವರು ನೋ ದೇ ಆರ್ ಕ್ಲಾಸ್ ಅಪಾರ್ಟ್ ನಮ್ಮಂಥ ಸಾಧಾರಣ ವ್ಯಕ್ತಿಗಳು ಎಲ್ಲವನ್ನು ಅನುಭವಿಸಿ ಅನುಭವಿಸಿ ಅನುಭವಿಸೇ ದಾಟಬೇಕು ಆದ್ದರಿಂದಲೇ ಇಲ್ಲಿ ನೋಡಿ ಅದಕ್ಕೆ ನನಗೆ ಅನಿಸ್ತು ಯಾಕೆ ಅವ್ರಿಗೆ ಅಮೃತಪಾಯ ನನಗೆ ಪ್ರಶ್ನೆಗಳು ಬರ್ತವೆ ಪದಗಳು ನೋಡ್ತಾ ಇದ್ದಂಗೆ ಪ್ರಶ್ನೆಗಳು ಬರ್ತಾಯಿರ್ತಾನೆ ನನಗೆ ಯಾಕೆ ನನ್ನ ಜೀವನವನ್ನು ಹೋಲಿಸ್ತಾ ಇರ್ತೀನಿ ಅಲ್ಲಿಗೆ ಅವನು ಅಮೃತಾಸ್ವಾದಂ ಗೃದ್ಧರಾಜೇನ ಭಾಷಿತಂ ಹೇಳಿದ ತಕ್ಷಣ ವಾಲ್ಮೀಕಿ ಪದ ಹಾಕ್ತಾನಲ್ಲಿ ಅಲ್ಲಿ ನಮ್ಮ ಮಾಸ್ಟರ್ ಮಹಾಶಯ ಹೇಗೆ ತಂತ ಪದ ಮದ್ ಮಧ್ಯೆ ಸೇರಿಸ್ತಾನೋ ಒಂದೊಂದು ಘಟನೆ ಆಗ್ತದೆ ಮತ್ತೊಂದು ಒಂದೊಂದೇ ಪದ ಒಂದೊಂದೇ ವಾಕ್ಯ ಸೇರಿಸ್ತಾನೆ ಏನು ಹೇಳ್ತಾ ಇದ್ದಾನೆ ಅವನು ಸಂಪಾತಿ ಸೀತಾ ಅಂತ ಹೇಳಿದ ತಕ್ಷಣ ಅಮೃತಪಾನ ಮಾಡಿದಂತಾಯ್ತಂತೆ ನಾನು ಅನ್ಸ್ಕೊಂಡೆ ಅಪ್ಪ ದ ಹ್ಯಾಂಕರಿಂಗ್ ದಟ್ ದೇ ಹ್ಯಾಡ್ ಇನ್ ಸರ್ಚ್ ಆಫ್ ಸೀತಾ ಏನು ಅದು ಹ್ಯಾಂಕರಿಂಗು ನಾಟ್ ಆ್ಯನ್ ಆರ್ಡಿನರಿ ಹ್ಯಾಂಕ್ ಸಿಕ್ಕಿದ್ರು ಸಿಕ್ಕಿದ್ರು ಅಂದರೆ ನಾಳೆ ಇದೆಯಲ್ಲ ನಮ್ದೇ ನಾ ಆಯಿತು ಮತ್ತು ತುಂಬ ಟೈಮ್ ಇದೆಯಲ್ಲ ರೀ ಅಲ್ವಾ ನಮಗೊಂದು ಗ್ಯಾರಂಟಿ ಇದೆಯಲ್ಲ ತೊಂಬತ್ತು ತೊಂಬತ್ತೈದುವರೆಗೂ ಇರ್ತೀವಿ ನಮ್ಗೆ ಗಟ್ಟಿಯಾಗಿರ್ತೇವೆ ಅಂತ ನಮಗೊಂದು ನಂಬಿಕೆ ಇದೆ ಆರೋಗ್ಯವಾಗಿರ್ತೇವೆ ಅದಕ್ಕೆ ಎಲ್ಲ ಆರೋಗ್ಯಕ್ಕೆ ಎಷ್ಟು ಹೋರಾಡ್ತೇವೆ ಅಪ್ಪ ಈಗೇನು ಮೆಡಿಸಿನ್ಸ್ ಇದು ಅಮೇರಿಕನ್ ನಂಬರ್ ಟಮ್ ಟಾಪ್ ಒನ್ ಇನ್ ಸೆಲ್ಲಿಂಗ್ ಮೆಡಿಸಿನ್ಸ್ ಫಾರ್ಮಸಿಟಿಕಲ್ಸ್ ಕಂಪ್ನಿನಲ್ಲಿ ಹೌದು ತಾನೆ ಯಾಕೆ ನಮಗೊಂದು ನಂಬಿಕೆ ತುಂಬ ಟೈಮ್ ಇದೆ ನಿಧಾನಕ್ಕಾಗತ್ತೆ ಎಲ್ಲೂ ಆಗುತ್ತದೆ ಅಂತ ಆದರೆ ಹಂಗಿರಲಿಲ್ಲ ಅಂಗದ ಸಂಪಾತಿ ಹನುಮಂತ ಯಾವಾಗ ಸಂಪಾತಿ ಸೀತಾ ಅಂತ ಹೇಳ್ತೋ ಗೃದ್ಧರಾಜೇನ ಭಾಷಿತಮ್ಮ ಅಮೃತಾಸ್ವಾದನಂ ಅದಕ್ಕೆ ಇಲ್ಲಿ ಅಮೃತ ಆಗಬೇಕು ಅಂತಂದರೆ ನನಗೆ ತಾಯಿ ಬೇಕು ಆ ವಿಷಯ ಸುಖ ಖಂಡಿತ ಬೇಡ ಅಂತ ನೂರಕ್ಕೆ ಸಾವಿರ ಪಟ್ಟು ಖಾತ್ರಿ ಆದ ಮೇಲೆ ನನಗೆ ತಾಯಿ ನಾಮವನ್ನು ಕೇಳಿದಾಗಲ್ಲ ಅಮೃತಾಸ್ವಾದನ ಈ ವೆರಿ ಇಂಪಾರ್ಟೆಂಟ್ ಅದು ಅದಕ್ಕೆ ನನಗೆ ಶಾಸ್ತ್ರ ಓದೋ ಅದಕ್ಕೆ ನನಗೆ ಶಾಸ್ತ್ರ ಓದೋದು ಸಿಕ್ಕಿದ್ದು ರುಚಿ ಸಿಕ್ಕಿದ್ದೆ ದಿವ್ಯತೆಯರ ಜೀವನ ಓದಿದ ಮೇಲೆ ನನಗೆ ಅರ್ಥ ಆಗಿದೆ ಅಲ್ಲಿ ಇವ್ರಿಗೆ ಏನು ಸುಮ್ಮನೆ ಓದಿದ್ದೆ ಆಮೇಲೆ ಇವನು ಆಮೇಲೆ ಸಂಪಾತಿ ಇವರು ಇವರು ಅಮೃತಾಪಾನ ಮಾಡಿದಂಥ ಇದು ಹೆಂಗೆ ವ್ಯಕ್ತ ಹೆಂಗೆ ಇದೆ ಅವ್ರ ಮುಖದಲ್ಲಿ ಅಕ್ಕ ಅದಕ್ಕೆ ಗೊತ್ತಾಗ್ತಾ ಇದೆ ಅವರು ಅಮೃತ ಕೂಡದಂತ ಆಯಿತು ಅಂತ ಇವರು ಮುಖವನ್ನು ನೋಡಿದಾಗ ಸಂಪಾತಿ ಗೊತ್ತಾಗ್ತದೆ ಯಾಕೆ ಸಂಪಾತಿ ಭಾವಿಸ್ತಾ ಅಂತ ಏನು ಭಾವಿಸ್ತಾನೆ ಗೊತ್ತೇನು ಪ್ರೀತಿ ಸಂಯುಕ್ತಾನ್ ಸೀತಾ ಶ್ರುತಿ ಸಮಾಹಿತನ್ ಇವರ ಸಮಾಧಾನ ಇವರ ಸಂತುಷ್ಟಿ ಸೀತೆ ನಾಮದಲ್ಲಿ ಇದ್ದದ್ದನ್ನು ಆತ ಕಂಡ ಆಗ ಹೇಳ್ತಾನೆ ಓ ನಿಮಗೆ ಇಷ್ಟೊಂದು ಸಂತುಷ್ಟಿ ಇದೆಯಾ ಇಷ್ಟೊಂದು ಸಮಾಧಾನ ಇದೆ ಸೀತೆ ಹೆಸರು ಹೇಳಿದೆ ಹಾಗಾದರೆ ಕೇಳ್ತೇನೆ ಅವನೇನು ಹೇಳ್ತಾನೆ ಗೊತ್ತೇನು ಆಮೇಲೆ ನನ್ನ ದೃಷ್ಟಿ ಎಷ್ಟು ದೃಷ್ಟಿ ಅಂತಂದರೆ ಕಾಗೆ ಒಂದು ಯೋಜನಾ ಹದ್ದು ಐದು ಯೋಜನ ಆಮೇಲೆ ಇದು ಜಾತಕ ಪಕ್ಷಿ ನಾಲ್ಕು ಯೋಜನ ನನ್ನದು ನೂರು ಯೋಜನದ ಚಕ್ಷು ಅವ್ನು ಹೇಳ್ತಾನೆ ನೂರು ನನ್ನ ಲಂಕೆಯಲ್ಲಿ ಏನು ಕಾಣ್ತಾ ಇದೆ ಕಾಣ್ತಾ ಇದೆ ನನ್ನ ದೃಷ್ಟಿಗೆ ಎಷ್ಟು ದೂರ ಹೋಗುತ್ತೆ ನೂರು ಯೋಜನೆಗಳಂದ್ರೇ ದೂರದಲ್ಲಿದ್ದ ಆಹಾರವನ್ನು ಅವತ್ತು ಮೀನಾಕ್ಷಿಗೆ ಉದಾಹರಣೆ ಕೊಟ್ಟಿದ್ದೆ ನಾನು ನೂರು ಯೋಜನ ದೂರದಲ್ಲಿ ಇದ್ದರೂ ಕೂಡ ನನ್ನ ಕಣ್ಣಿನಲ್ಲ ಆಹಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ ನನ್ನ ಸಂಪಾತಿ ಅಂದರೆ ಏನು ಇಲ್ಲಿ ಅವರಲ್ಲಿ ಎಂಥ ಒಂದು ಸೀತೆ ನಾಮ ಕೇಳಿದಾಗ ಸಂತುಷ್ಟಿ ಸಮಾಧ ಅಮೃತಾಸ್ವಾದನಂ ಆಯಿತು ಅಂತಂದರೆ ದೇವರ್ ಹ್ಯಾಂಕರಿಂಗ್ ಇನ್ ಸರ್ಚ್ ಆಫ್ ಸೀತಾ ಆ ಹ್ಯಾಂಕರಿಂಗ್ ಬಂತ ಆಗ ಏನಾಗ್ತದೆ ನಮಗೆ ನಮಗೆ ಇಲ್ಲಿ ವಿಷಯಂ ಚರಣಾಂಬುರುಹಾಂ ಮೃತ ಶಾಂತಿ ಸುತ ಕೊಡಬೇಕು ನಮಗೆ ರಾಮಕೃಷ್ಣ ಮಠದಲ್ಲಿ ಒಂದು ಏನಿದೆ ಸಾಯಂಕಾಲ ಏಳರಿಂದ ಏಳು ಇಪ್ಪತ್ತೈದಲ್ಲಿ ಒಂದು ನಿಯಮ ಇದೆ ಏನು ಭಜನೆ ಮಾಡುವುದು ಒಂದು ನಿಯಮ ಹಾಡುವುದೊಂದು ನಿಯಮ ಖಂಡನ ಬವ ಬಂಧನ ಪ್ರಕೃತಿ ಪರಮಂ ಸರ್ವಮಂಗಲ ಮಾಂಗಲ್ಯ ಆಮೇಲೆ ಓಂ ಹೀಮೃತಂ ನಾವು ಒಂದು ಹಾಡ್ಕೊಂಡು ಹೋಗ್ತೇವೆ ಇಪ್ಪತ್ತೈದು ನಿಮಿಷ ಮುಗಿದೋಯ್ತು ಅಮೃತಾಸ್ವಾದ ಮೇಲೆ ಆಗ್ತದೆ ಆಗಬೇಕು ಅಂದರೆ ಅಲ್ಲಿ ಆ ತುಳಿತ ಡೆಸರ್ಟಲ್ಲಿ ಹೇಗೆ ನಾವು ಈ ಸೀಕ್ ವಾಟರ್ ಆ ಸೀಕ್ ಹಿಂಗಿದೆಯೋ ಆ ಪದಕ್ಕೆ ಆ ಬೆಲೆ ಇದೆ ಅಲ್ಲಿವರೆಗೂ ನಮಗೆ ಮೋಹಗ ತಾನಲ್ಲೇ ಇದ್ದೇವೆ ಅಂತ ನಾವು ಭಾವಿಸ್ಕೋಬೋದು ಅದಕ್ಕೆ ಸುಮ್ಮನೆ ಸ್ವಾಮಿ ಆಗೋಯ್ತೀನಿ ಐದೇ ನಿಮಿಷ ಇದೆ ಮತ್ತೆ ಮತ್ತೆ ಮುಂದೆ ಇದ್ರದ್ದು ಒಂಚೂರು ಇದೆ ನಾನು ಮತ್ತೆ ಈಗ ಸುಮ್ಮನೆ ಇಂಟ್ರಡಕ್ಷನ್ ಕೊಟ್ಟಿದ್ದೇನೆ ನಾನು ಮತ್ತೆ ಮುಂದುವರಿಸ್ತೇನೆ ಇಲ್ಲಿ ನೋಡಿ ನಮಗೆ ಇನ್ನೊಂದು ಸಾರಸ್ಯ ಇದೆ ಸುಮ್ಮನೆ ರಾಮಾಯಣ ಬಂತಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನಾನು ಇದು ಇದಕ್ಕೆ ಸಂಬಂಧ ಪ್ರಕೃತಿ ನೇರವಾಗಿ ಸಂಬಂಧಪಟ್ಟಿಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು ರಾಮಾಯಣ ಹೇಳಿದ್ರಿಂದ ನೆನಪಾಯಿತು ಅದಕ್ಕೆ ಹೇಳ್ತಾ ಇದ್ದೇನೆ ನಾನು ಕಳೆದ ಬ ಹೋದ್ವಾರ ಹೈದ್ರಾಬಾದ್ನಲ್ಲಿದ್ದೆ ಆಗ ಅಲ್ಲೇ ಎಲ್ಲ ಹೈದ್ರಾಬಾದ್ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ ಆ ದೇವಸ್ಥಾನ ಬೆಟ್ಟದ ಮೇಲಿದೆ ಬಂಡೆ ಸುತ್ತಲೂ ಒಂದು ನೂರೆಂಟು ಲಿಂಗಗಳಿದೆ ಏನು ನೂರೆಂಟು ಲಿಂಗ ಅವರು ಅದೇ ಕತೆ ಅವ್ರು ಆತ್ಮಲಿಂಗ ತಂದ ಯಾರು ಹನುಮಂತ ಆತ್ಮಲಿಂಗ ತಂದ ಆ ಕತೆ ಹೊಡೆದು ಈಗಾಗಲೇ ಸೀತೆ ಇನ್ನೊಂದು ಲಿಂಗ ಮಾಡಿಬಿಟ್ಟಿದ್ಲು ಪೂಜೆ ನೋಡುತ್ತು ಕೋಪ ಬಂತು ಆತ್ಮಲಿಂಗವನ್ನು ಜೋರಕ್ಕೆ ನೂರೆಂಟು ಚೂರಾಯಿತು ನೂರೆಂಟು ಲಿಂಗಗಳು ಬಂತು ಅಂತಾರೆ ನೀವು ಇದಕ್ಕೆ ಹೋಗಿ ಗೋಕರ್ಣಕ್ಕೆ ಹೋಗಿ ಅದೇ ಕತೆ ಹೇಳ್ತಾರೆ ನೀವು ರಾಮೇಶ್ವರಕ್ಕೆ ಹೋಗಿ ಅದೇ ಕಥೆ ಹೇಳ್ತಾರೆ ಮೈಸೂರಿಗೆ ಹತ್ರ ಅಲ್ಲಿ ಹೋಗಿ ಅಲ್ಲಿ ಸೀತೆ ಬಟ್ಟೆ ಹೋಗೀತಾ ಇನ್ನು ಅಂತ ಹೇಳ್ತಾರೆ ನೀವು ಭಾರತದಲ್ಲಿ ಎಲ್ಲೇ ಸುತ್ತಿ ನಿಮಗೆ ಅದು ಅಲ್ಲೇನೋ ನೀರು ಹಳದಿ ಆಗಿದೆ ಅಂತ ಅಂದರೆ ಸೀತೆ ಮುಖ ಕರ್ಶನ ಹಾಕ್ಕೊಂಡು ಸ್ನಾನ ಮಾಡ್ತಿದ್ದೀನಿ ಅಂತ ಅಂದರೆ ಐದು ಸಾವಿರ ವರ್ಷ ಆಯಿತು ಇವತ್ತು ಹಳದಿಗೆ ಇದೆ ನೀರು ಅದೇ ಅದಕ್ಕೆ ಇದನ್ನೆಲ್ಲ ನೋಡಿದಾಗ ನಮ್ಮ ಭಾರತದಲ್ಲಿ ಎಲ್ಲಿ ಹೋಗಿ ಅದದೇ ಕತೆ ಹೇಳ್ತಾರೆ ಆದರೆ ಏನೋ ಒಂದು ಕತೆ ರಾಮರಿಗೆ ಸೀತೆಗೆ ನೀವು ಸ್ವಲ್ಪ ಗುಜರಾತು ಆಮೇಲೆ ಯು ಪಿ ಈ ಕಡೆ ಹೋದರೆ ಸಮ್ ಪಾರ್ಟ್ಸ್ ದೇ ಸ್ಪೀಕ್ ಮೋರ್ ಆಫ್ ಕೃಷ್ಣ ಬೃಂದಾವನ ಮಥುರ ರಾಧೆ ಕೃಷ್ಣ ಹೇಳ್ತಾರೆ ರಾಮ ಈ ಕಡೆ ಯು ಪಿ ಮತ್ತು ದಕ್ಷಿಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಈ ಕಡೆ ಎಲ್ಲ ಆದರೆ ಇಲ್ಲಿ ನನಗೇನು ಒಂದು ಸ್ವಾರಸ್ಯ ಕಂಡದ್ದೇನು ಅಂತಂದರೆ ಇಲ್ಲಿ ನಮಗೇನು ಅಂತಂದರೆ ನಮ್ಮ ಸಂಬಂಧ ನಾವು ವಿ ಆಲ್ವೇಸ್ ಸೀಕ್ ಒನ್ ಆದ ಐದು ಕನೆಕ್ಷನ್ ವಿತ್ ಶ್ರೀರಾಮಚಂದ್ರ ನಾವು ಸಂಬಂಧ ಯಾರ ಸಂಬಂಧಿ ಗೃಹಸ್ಥಾಶ್ರಮಲ್ಲಿ ಏನೋ ಒಂದು ಸಂಬಂಧಿ ಇದೆ ನಮ್ಗೆ ಅದರಲ್ಲಿ ಸ್ವಾರಸ್ಯ ಇಲ್ಲ ನಮ್ಮ ಸಂಬಂಧ ಯಾರು ನಮ್ಮ ಎಲ್ಲ ಸಂಬಂಧವನ್ನು ರಾಮನ ಜೊತೆ ಸೇರಿಸ್ಕೋಬೇಕು ನಾವು ಸೀತೆ ಜೊತೆ ನಮ್ಮ ಸಂಬಂಧವನ್ನು ಸೇರಿಸ್ಬೇಕು ಅದಕ್ಕೆ ಏನು ಮಾಡ್ತೀವಿ ಎಲ್ಲೇ ಹೋಗಿ ರಾಮ ಸೀತೆಯನ್ನು ಕತೆ ನಾವು ಸೇರಿಸ್ಕೊಳ್ತೇವೆ ಅದು ಸಂಬಂಧ ನೀವು ಅದಕ್ಕೆ ಹೇಳ್ಬೋದು ಇದಕ್ಕೆಲ್ಲ ಇದು ಭಾವನೆಗಳು ಇಲ್ಲಿ ಹಾಸನ ಕಡೆ ಹೋಗಿ ಅಲ್ಲೇನೋ ರಾಮ ಇಟ್ಟ ಅದು ಬಾಣವರ ಆಯಿತು ಏನೋ ಹೇಳ್ತಾರೆ ನಂಗೆ ಕಥೇಲಿ ಅಷ್ಟೊಂದು ನಂಬಿಕೆ ಇಲ್ಲ ಆದರೆ ಈಗ ನಂದು ಜಿಂದ ವೇದಾಂತ ಚಿಂತನೆ ಜಾಸ್ತಿ ಇಲ್ಲ ಆದರೆ ಇಲ್ಲಿ ನಾನು ಗಮನಿಸಿದ್ದೆ ಅಂದರು ಭಾವನೆ ಏನು ಅಂದರೆ ನನ್ನ ಸಂಬಂಧವನ್ನು ನಾವು ಯಾವ್ದು ರಾಮ ಸೀತರ ಜೊತೆಗೆ ಯಾಕೆ ಯಾರು ನಾವು ಆದರ್ಶ ಪುರುಷೋತ್ತಮನೋ ಅವನನ್ನು ನನ್ನ ಆದರ್ಶಪ್ರಾಯನಾಗಿರ್ಬೇಕಾದ್ರೆ ನನ್ನ ಎಲ್ಲ ಸಂಬಂಧವೂ ಆದರ್ಶದೊಂದಿಗೆ ಸಂಬಂಧ ಇಟ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಭಾವನೆಯಲ್ಲಿ ಈ ನಾವು ಏನಾದರೂ ಅವನು ರಾಮ ಬರಬೇಕು ನಮಗೆ ಈ ಕ್ಷೇತ್ರ ಪುಣ್ಯ ಆಗಬೇಕು ರಾಮ ಬರಬೇಕು ರಾಮನ ಇಲ್ಲ ಅವ್ನು ಬಂದಿಲ್ವ ನಾವು ಕತೆ ಸೇರಿಸ್ತೇವೆ ಬಂದಿದ್ದ ಅಂತ ಬಂದು ಹೋದ್ನ ಇಲ್ಲೋ ಯಾರು ಕೇಳೋರಿದ್ದಾರೆ ನಾವು ಹೇಳ್ತೇವೆ ಪೂರಾ ನಾವೊಂದು ಸ್ಥಳ ಪುರಾಣ ಐದು ಸಾವಿರದ ವರ್ಷದಿಂದ ರಾಮ ಈ ಮಾರ್ಗವಾಗಿ ಹೋಗ್ಬೇಕಾದ್ರೆ ಬಾಣ ಇಟ್ಟಿದ್ದ ನೀರು ಬಿಡ್ತಾಯಿದೆ ನೋಡಿ ಇಲ್ಲಿ ಬನ್ನೋ ಬಿಟ್ನೋ ಅದು ಒಂದು ನ್ಯಾಚುರಲ್ ಸ್ಪ್ರಿಂಗ್ ಆಗಿರುತ್ತೆ ಅದು ಬೇರೆ ಆದರೆ ನಮಗೇನು ಶ್ರೀರಾಮಚಂದ್ರನಿಗೆ ಸಂಬಂಧ ಸುತಾನ್ ಇದನ್ನು ನಿಲ್ಸಲ್ಲ ಮತ್ತೆ ಮುಂದಿನ ಓಂ ಶಾಂತಿ 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 ಹರಿ ಓಂ ತತ್ಸತ್ श्रीरामकृष्णार्पणमस्तु